ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಸ್ವಾತಂತ್ರ್ಯ ಹೋರಾಟಗಾರರ ಸವಿ ನೆನಪುಗಳು ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೇವೆ. ನಮ್ಮ ದೇಶಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂದಾಗ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ದೇಶ ಬೆಳೆದು ಬಂದಂಥ ರೀತಿ ಬಹಳ ಅದ್ಭುತವಾದದ್ದು. ಮತ್ತು ಒಂದು ದೇಶವಾಗಿ ಆ ದೇಶ ಬೆಳೆಯುವಂಥ ರೀತಿ, ಜನರು ಬೆಳವಣಿಗೆ ಆಗಿರುವಂಥ ರೀತಿ, ಆರ್ಥಿಕವಾದಂಥ ಅಭಿವೃದ್ಧಿ ಆಗಿರ್ಬೋದು, ಕೈಗಾರಿಕಾ ಅಭಿವೃದ್ಧಿ ಆಗಿರ್ಬೋದು, ಅಥವಾ ಶೈಕ್ಷಣಿಕವಾಗಿ ಆಗಿರುವಂಥ ಅಭಿವೃದ್ಧಿ ಆಗಿರ್ಬೋದು, ಕ್ರೀಡೆಗಳಲ್ಲಿ ಸಾಧಿಸಿರುವಂಥ ಸಾಧನೆಗಳಾಗಿರ್ಬೋದು, ಇದೆಲ್ಲವನ್ನ ನಾವು ನೋಡ್ತಾ ಬಂದಿದ್ದೇವೆ. ಆದರೆ ಇದೆಲ್ಲದರ ಹಿಂದೆ ಪಟ್ಟಂಥ ಶ್ರಮಗಳು ಮತ್ತು ಅದಕ್ಕಾಗಿ ಮಾಡಿದಂಥ ಬಲಿದಾನಗಳು, ಅವರ ತ್ಯಾಗಗಳನ್ನು ನಾವು ಯಾವತ್ತಿಗೂ ಮರಿಬಾರದು. ಯಾಕಂತ ಹೇಳಿದ್ರೆ ಅವರ ತ್ಯಾಗ ಇಲ್ಲದೆ ಇದ್ದಿದ್ರೆ, ಬಹುಶಃ ಅವರ ಬಲಿದಾನ ಇಲ್ಲದೆ ಇದ್ದಿದ್ರೆ, ಅವರ ಹೋರಾಟ ಇಲ್ಲದೆ ಇದ್ದಿದ್ರೆ ನಾವು ಇವತ್ತು ನೋಡ್ತಾ ಇರುವಂಥ ಈ ದೇಶ ಈ ರೀತಿಯಾಗಿ ಇರ್ತಾ ಇರಲಿಲ್ಲ. ಹಾಗಾಗಿ ಈ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ನೆನಪಿಸಿಕೊಳ್ಳುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಸ್ವಾತಂತ್ರ್ಯ ಹೋರಾಟಗಾರರ ಸವಿ ನೆನಪು. ಈ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ಇವರು ಒಬ್ಬರು ಪ್ರಾಧ್ಯಾಪಕರು, ಸುದೀರ್ಘ ಸಮಯ ಅವರು ಪ್ರಾಧ್ಯಾಪನ ಮಾಡಿದವರು. ಬರೀ ತನ್ನ ಸಬ್ಜೆಕ್ಟನ್ನು ಆರ್ಕಿಯಾಲಜಿಯನ್ನು ಬೋಧನೆ ಮಾಡುವುದು ಮಾತ್ರವಲ್ಲ, ಅದರ ಜೊತೆಗೇ ಅದನ್ನು ಪ್ರಾಕ್ಟಿಕಲ್ ಆಗಿ ಅವರು ಇಂಪ್ಲಿಮೆಂಟಿಗೆ ತಂದವರು. ವಿಶೇಷವಾಗಿ ತನ್ನ ವಿದ್ಯಾರ್ಥಿಗಳು ಕೂಡ ಈ ದಿಶೆಯಲ್ಲಿ ಬೆಳಿಬೇಕು, ಅವರು ಇತಿಹಾಸವನ್ನು ಅರ್ಥ ಮಾಡಿಕೊಳ್ಬೇಕು ಅದನ್ನು ಅನ್ನುವಂಥ ಒಂದು ಆಸಕ್ತಿಯನ್ನು ಹೊಂದಿದಂಥ ಒಬ್ಬರು ಹಿರಿಯ ಸಾಧಕರು ಪ್ರೊಫೆಸರ್ ಟಿ ಮುರುಗೇಶಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ನಮಸ್ತೆ ಸರ್. ಸ್ವಾತಂತ್ರ್ಯೋತ್ಸವದ ಶುಭಾಶಯ ನಿಮಗೂ ಕೂಡ. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಈ ಸವಿ ನೆನಪು ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ನಾನು ಕೂಡ ಕೋರ್ತೇನೆ. ಓಕೆ ಸರ್. ಸ್ವಾತಂತ್ರ್ಯೋತ್ಸವದ ಈ ಸಂಭ್ರಮದ ಈ ವರ್ಷದಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಕರಾವಳಿಯ ಹೌದು ಒಂದು ಕೊಡುಗೆ ಏನು, ಇಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರ ಕೆಲವು ಹೆಸರುಗಳನ್ನು ಅವರು ನೆನಪು ಮಾಡ್ಕೊಳ್ತಕ್ಕಂಥ, ಅವರ ಸವಿ ನೆನಪನ್ನು ಮಾಡ್ಕೊಳ್ತಕ್ಕಂಥ ಒಂದು ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮ ಇದು ಆಗಲಿ ಅಂತಂದೇಳಿ ನಾನು ಆಶಿಸ್ತೇನೆ. ಖಂಡಿತವಾಗ್ಲಿ ಸರ್, ಖಂಡಿತ. ಯಾಕಂತ ಹೇಳಿದ್ರೆ ಇತಿಹಾಸ ಅಂತ ಹೇಳಿದ ಕೂಡಲೇ ನಾವು ದೇಶದ ಇತಿಹಾಸ ಓದ್ತೇವೆ, ಅಥವಾ ನಮ್ಮ ಭಾರತದ ಬೇರೆ ಬೇರೆ ಭಾಗಗಳ ಇತಿಹಾಸವನ್ನು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ, ಮಹಾನ್ ನಾಯಕರ ಹೆಸರುಗಳಿದೆ. ಆದರೆ ಎಲ್ಲೋ ಮುನ್ನೆಲೆಗೆ ಬಾರದಂಥ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ. ನಮ್ಮ ಆಸ್ಪಾಸಲ್ಲೇ ಸ್ವಾತಂತ್ರ್ಯಕ್ಕಾಗಿ ಶ್ರಮೆ ಪಟ್ಟವರು ಇದ್ದಾರೆ, ವಿಶೇಷವಾಗಿ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಎಲ್ಲವನ್ನ ತ್ಯಾಗ ಮಾಡಿದವರಿದ್ದಾರೆ. ಸೊ ಅಟ್ ಲೀಸ್ಟ್ ಸರ್ ಹೇಳಿದಾಗೆ ಅವ್ರ ಹೆಸರುಗಳನ್ನಾದರೂ ನಾವು ನೆನಪು ಮಾಡಿಕೊಳ್ಳುವ ಅಂತ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ಈ ಘಟನೆ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಲಿ ಅಂತ ನಾನು ಹೇಳ್ತಾ. ಸರ್, ನನಗೆ ಈ ಕ್ವಶನ್ಗೆ ಬರೋದಕ್ಕಿಂತ ಮುಂಚೆನೆ ಒಂದು ಕ್ವಶನ್ ನಿಮ್ಮ ಹತ್ರ ಕೇಳಬೇಕಂತ ಅನ್ನಿಸುವಂಥದ್ದು, ನಾವು ನೋಡುವಂಥ ರೀತಿ ಬೇರೆ ಸ್ವಾತಂತ್ರ್ಯ ಅನ್ನುವಂಥದ್ದು. ನೀವೊಬ್ಬರು ಆರ್ಕಿಯಾಲಜಿ ಅಥವಾ ಇತಿಹಾಸವನ್ನು ಬೋಧನೆ ಮಾಡುವಂಥ ಒಬ್ಬರು ಲೆಕ್ಚರರ್ ಆಗಿದ್ದುಕೊಂಡು, ನಿಮ್ಮ ಕಲ್ಪನೆಯಲ್ಲಿ ಸ್ವಾತಂತ್ರ್ಯ ಅನ್ನುವಂಥದ್ದು, ನೀವು ನೋಡಿದಂಥ ಸ್ವಾತಂತ್ರ್ಯ ಅನ್ನುವಂಥದ್ದು ಹೇಗೆ ಅಂತ? ಸ್ವಾತಂತ್ರ್ಯ ಅನ್ನುವಂಥದ್ದು ಸ್ವೇಚ್ಛಾಚಾರ ಅಲ್ಲ. ಸ್ವಾತಂತ್ರ್ಯ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ತನ್ನ ಸಹಭಾಗಿ ಜನರ ಜೊತೆಯಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಯಾವುದೇ ಅಂಜಿಕೆ ಇಲ್ಲದೆ, ಯಾವುದೇ ತಾರತಮ್ಯ ಇಲ್ಲದೆ, ಯಾವುದೇ ಭೇದ ಭಾವ ಇಲ್ಲದೆ ಒಂದು ಸಹಬಾಳ್ವೆಯನ್ನು, ಸಹಜೀವನವನ್ನು, ಉತ್ತಮ ಬದುಕನ್ನು ನಡೆಸ್ತಕ್ಕಂಥದ್ದು ನಿಜವಾಗಿ ಸ್ವಾತಂತ್ರ್ಯ. ಓಕೆ, ಅದು ನೀವು ನೋಡುವಂಥ ಸ್ವಾತಂತ್ರ್ಯ ಪರಿಕಲ್ಪನೆ. ಅಂದರೆ ನಮಗೆ ಬೇಕಾಬಿಟ್ಟಿ ಹಾಗೆ ಇರುವಂಥದ್ದು ಸ್ವೇಚ್ಛಾಚಾರ ಅನ್ನುವಂಥದ್ದು ಸ್ವಾತಂತ್ರ್ಯ ಅಲ್ಲ, ನಾವು ಸಹಬಾಳ್ವೆಯಿಂದ. ಯಾಕೆಂದರೆ ಈಗ ಕೆಲವರು ಸ್ವಾತಂತ್ರ್ಯ ಅಂತ ಹೇಳಿದ ಕೂಡಲೇ ಈಗ ವಾಕ್ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ ಅಂತಂದೇಳಿದ್ರೆ ಅರ್ಥ ನಿಮಗೆ ಯಾವುದು, ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯವನ್ನು ನಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ನಿಜ, ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಬೇಕಾಬಿಟ್ಟಿಯಾಗಿ ಯಾರನ್ನೋ ಒಬ್ಬರನ್ನ ಬಾಯಿ ಬಂದಾಗೆ ತೇಜೋವಧೆ ಮಾಡುವಂಥದ್ದು ವಾಕ್, ಅದು ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಲ್ಲ, ಆಯ್ತಾ, ಧ್ವನಿಯಾಗುವಂಥದ್ದು ಸ್ವಾತಂತ್ರ್ಯ ಅಷ್ಟೇ, ವಾಕ್ ಸ್ವಾತಂತ್ರ್ಯ. ಯಾಕಂದ್ರೆ ನಿಮಗೆ ಮಾತಾಡುವ ಹಕ್ಕಿದೆ. ಖಂಡಿತ. ಆದರೆ ಆ ಮಾತಾಡುವಂಥದ್ದು ಮತ್ತೊಬ್ಬರಿಗೆ ನೋವನ್ನುಂಟು ಮಾಡಿದ ಹಾಗೆ, ನಿಜ, ಅಥವಾ ಇನ್ನೊಬ್ಬರ ಭಾವನೆಗಳಿಗೆ ಯಾವುದೇ ರೀತಿಯ ಚ್ಯುತಿಯನ್ನು ತಾರದ ಹಾಗೆ ಕರೆಕ್ಟ್ ಮಾತನಾಡುವಂಥ, ಅದು ವಾಕ್ ಸ್ವಾತಂತ್ರ್ಯ. ಓಕೆ, ಇದು ಎಲ್ಲ ವಿಷಯಗಳಿಗೂ ಅಪ್ಲೈ ಆಗ್ತದೆ. ಖಂಡಿತ, ಖಂಡಿತ, ಹೌದು ಹೌದು. ಸೊ ಅಂದರೆ ನಾವು ಸ್ವಾತಂತ್ರ್ಯವನ್ನು ಡಿಫೈನ್ ಮಾಡೋದ್ರಲ್ಲೇ ನಾವು ಅದರ ಸ್ಪಷ್ಟತೆಯನ್ನು ಇಟ್ಕೊಳ್ಬೇಕಾಗತ್ತೆ. ನಮಗೆ ಅಗತ್ಯ ಆಗುವಂಥದ್ದು ಅಥವಾ ನಮಗೆ ಅನುಕೂಲ ಆಗುವಂಥದ್ದು ಮಾತ್ರ ಅಲ್ಲ, ಬೇರೆಯವರಿಗೆ ಅದರಿಂದ ತೊಂದರೆ ಆಗದ ಹಾಗೆ, ಬೇರೆಯವರಿಗೆ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗದ ಹಾಗೆ ನೋಡ್ಕೊಳ್ಬೇಕಾದ್ದು ಕೂಡ ಸ್ವಾತಂತ್ರ್ಯದ ಭಾಳ ಮುಖ್ಯವಾದಂಥ ಒಂದು ಅಗತ್ಯ ಆಗಿರ್ತದೆ. ಸರಿ, ನಮ್ಮ ಹಾಗಾದರೆ ನಾವೀಗ ನಮ್ಮ ವಿಷಯಕ್ಕೇನೆ ಬರೋಣ. ಸರ್, ಸ್ವಾತಂತ್ರ್ಯ ಹೋರಾಟಗಾರರ ಸವಿ ನೆನಪು,
ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಪಟ್ಟಿ ತೆಗೆದರೆ ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಅನೇಕ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ನಾಯಕರನ್ನು ನಾವು ನೋಡಿದ್ದೇವೆ. ಅಲ್ಲಿ ಅನೇಕ ಜನ ಪ್ರಾಣ ಕೊಟ್ಟಿದ್ದಾರೆ, ಮನೆ ಮಠಗಳನ್ನು ಕಳ್ಕೊಂಡಿದ್ದಾರೆ, ಎಲ್ಲವನ್ನ ಕಳ್ಕೊಂಡಿದ್ದಾರೆ, ಕೆಲಸ ಬಿಟ್ಟು ಬಂದಿದ್ದಾರೆ, ಹೋರಾಟ ಮಾಡಿದ್ದಾರೆ, ಬೀದಿಗಿಳಿದಿದ್ದಾರೆ, ಪೆಟ್ಟು ತಿಂದಿದ್ದಾರೆ, ಸಿದ್ಧಾಂತಗಳು ಬೇರೆ ಬೇರೆ ಇದ್ದಾಗಲೂ ಕೂಡ ದೇಶಕ್ಕಾಗಿ ಒಟ್ಟಾಗಿ ಕೆಲಸ ಮಾಡಿದಂಥ ನಾಯಕರುಗಳಿದ್ದಾರೆ. ಸೊ ಇದೆಲ್ಲದರ ಮಧ್ಯೆ ಸರ್, ನಮ್ಮ ಕರಾವಳಿ ಭಾಗದ ಇತಿಹಾಸ, ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು, ಇವುಗಳನ್ನೆಲ್ಲ ನೆನಪು ಮಾಡಿಕೊಳ್ಳುವಾಗ ಸರ್, ಪಟ್ಟ ಅಂತ ನಿಮ್ಮ ತಲೆಗೆ ಬರುವಂಥ ಮೊದಲ ಹೆಸರು ಯಾವುದು ಅಂತ? ಕಾರ್ನಾಡ್ ಸದಾಶಿವರಾವ್. ಹಾಂ, ಯಾಕೆಂದರೆ ಅವರು ಕೇವಲ ಕರಾವಳಿಯಲ್ಲಿ ನೂರಾರು ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಬೆಳಕಿಗೆ ಬಾರದೇ ಇರುವಂಥ, ಗೊತ್ತೇ ಇಲ್ಲದ, ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂಥ ಕರಾವಳಿ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಾರ್ನಾಡ್ ಸದಾಶಿವರಾವ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಹೆಸರು. ಹಾಗೆ ಕಮಲಾದೇವಿ ಚಟ್ಟೋಪಾಧ್ಯಾಯ, ರಮಾಬಾಯಿ ಎನ್ನುವಂಥವರು, ಇನ್ನು ಅನೇಕ ಜನ ಕರಾವಳಿಯ ಪ್ರಮುಖರು ಅಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಓಕೆ, ಆಯ್ತಾ. ಆದರೆ ಅವರೆಲ್ಲರಿಗಿನ್ನೂ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲವರು ಮಾತ್ರ ಗುರುತಿಸ್ಕೊಂಡಿದ್ದಾರೆ. ಎಲೆಮರೆಕಾಯಿಯಾಗೆ ಸ್ಥಳೀಯ ಮಟ್ಟದಲ್ಲೇ ಇದ್ದು ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಆ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಪ್ರಜ್ವಲಗೊಳಿಸಿ ನಮಗೆ ಸ್ವಾತಂತ್ರ್ಯ ಸಿಕ್ಕುವ ಹಾಗೆ ಮಾಡುವಲ್ಲಿ ನೂರಾರು ಜನ ಇಲ್ಲಿ ಕೆಲಸವನ್ನು ಮಾಡಿದ್ರು. ಹೌದು ಹೌದು, ಅಂಥವ್ರನ್ನ ನೆನಪು ಮಾಡ್ಕೊಳ್ತಕ್ಕಂಥ ಈ ಸವಿ ನೆನಪಿನ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ. ಖಂಡಿತವಾಗ್ಲೂ ಸರ್, ರಾಷ್ಟ್ರಮಟ್ಟದಲ್ಲೂ ಕೂಡ ನಮ್ಮವ್ರು ಹೆಸರು ಮಾಡಿದ್ದಾರೆ. ಆದರೆ ಹೆಸರುಗಳು ಒಂದು ವೇಳೆ ಉಲ್ಲೇಖಿತ ಆಗದಿದ್ದು ಕೂಡ ನಮ್ಮ ನಮ್ಮ ಮನೆಯ ಮಟ್ಟಿಗೆ, ನಮ್ಮ ಊರ ಮಟ್ಟಿಗೆ ಸ್ವಾತಂತ್ರ್ಯ ಹೋರಾಟಗಾರರು ದುಡಿದವರು ಇದ್ದಾರೆ. ಈ ನಿಟ್ಟಿನಲ್ಲಿ ಕೆಲವೊಂದು ಕಾರ್ಯಕ್ರಮಗಳಾಗಿದೆ, ಸ್ವಾತಂತ್ರ್ಯ ಹೋರಾಟನ ಗುರುತಿಸುವಂಥ ಕಾರ್ಯಕ್ರಮಗಳಾಗಿದೆ. ಬಟ್ ನಾನು ಕೇಳಬೇಕಾಗಿರೋ ಸರ್, ಇಲ್ಲಿ ದಾಖಲೀಕರಣಗಳು ಎಷ್ಟಾಗಿದೆ? ಯಾವುದಾದ್ರೂ ಪುಸ್ತಕಗಳು ಬಂದಿದೆ ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕೆ ನೆನಪಿಟ್ಕೊಳ್ಳುವಂಥ ಕಾರ್ಯಗಳು ಏನಾದರೂ ಆಗಿದೆ? ಈಗ ಸ್ವಾತಂತ್ರ್ಯ ಸುವರ್ಣ ಸಂಭ್ರಮ ಅನ್ನುವಂಥ ಒಂದು ಕಾರ್ಯಕ್ರಮ, ಒಂದು ಅಂದರೆ ಸ್ವಾತಂತ್ರ್ಯದ 75 ವರ್ಷಗಳ ಆ ಸಂದರ್ಭದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾವೊಂದು ಸ್ವಾತಂತ್ರ್ಯದ ಹಣತೆ ಅನ್ನುವಂಥ ಒಂದು ಕಾರ್ಯಕ್ರಮಗಳನ್ನು, ಒಂಬೆಳಕು ಅನ್ನುವಂಥ ಕಾರ್ಯಕ್ರಮವನ್ನು ಆರಂಭವನ್ನು ಮಾಡಿದ್ವಿ. ಓಕೆ, ಅದರಲ್ಲಿ ಈಗಾಗಲೇ ಸುಮಾರು ಉಡುಪಿ ಜಿಲ್ಲೆಯಲ್ಲೇ 300 ಹೆಚ್ಚು ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿದ್ದೇವೆ. ಓಹ್, ಅದ್ಭುತ. ಉಡುಪಿ ಜಿಲ್ಲಾಡಳಿತ ಹತ್ರವೇ ಮಾಹಿತಿ ಇಲ್ಲ. ಹೌದು, ಇವತ್ತಿಗೂ ಕೂಡ ಇಲ್ಲ ಅಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಆದರೆ 300 ಹೆಚ್ಚು ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿದ್ದೇವೆ. 30 ಹೆಚ್ಚು ಜನ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯಲ್ಲಿಯೇ ಹೋಗಿ ನಾವು ಕಾರ್ಯಕ್ರಮವನ್ನು ಮಾಡಿ ಅವರ ಮನೆಗೆ ನಾಮಫಲಕವನ್ನು ಹಾಕಿದ್ದೇವೆ, ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ಆಡಳಿತಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಅವರು ನಮ್ಮ ಮನವಿಗೆ ಹೋಗೊಟ್ಟು ಆ ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಗೋಸ್ಕರ ಅವರ ಮನೆಯ ಸಮೀಪದ ರಸ್ತೆಗಳು ಅಥವಾ ಏನಿದ್ದಾವೆ ಅವುಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳನ್ನು ಕೂಡ ನಾಮಕರಣ ಮಾಡಿದ್ದಾರೆ. ಇಂಥ 30 ಹೆಚ್ಚು ಕಾರ್ಯಕ್ರಮಗಳು ಈಗಾಗಲೇ ಆಗಿದೆ. ಈಗ ಭಾಳ ಇತ್ತೀಚೆಗೆ ನಾವು ಉಡುಪಿಯಲ್ಲಿ ಹಾಜಿ ಅಬ್ದುಲ್ಲಾ ಅವರ ಮನೆಯಲ್ಲಿ ಹಾಜಿ ಅಬ್ದುಲ್ಲಾರವರನ್ನ ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ಅವ್ರನ್ನ ಗುರುತಿಸಿ ಅವ್ರ ನೆನಪಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅವರಿಲ್ಲಿ ನಾಮಫಲಕವನ್ನು ಅಳವಡಿಕೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈಗ ಆಗಸ್ಟ್ 15 ಇದೇ ಕಾರ್ಯ ಮತ್ತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಣೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಾವು ಎರ್ಮಾಳ್ನಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಂದರೆ ಈ ಕಾರ್ಯಕ್ರಮ ನಮ್ಮ ನಿರಂತರ, ಕೇವಲ 75 ವರ್ಷದ ಸಂಭ್ರಮಕ್ಕೋಸ್ಕರ ಆ ಒಂದು ವರ್ಷ ಮಾತ್ರ ಸೀಮಿತವಾದ್ದಲ್ಲ, ಇಡೀ 300 ಹೆಚ್ಚು ಜನರು ನಾವೇನು ಗುರುತಿಸಿದ್ದೇವೆ ಆ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಮನೆಯಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಸಂಕಲ್ಪ. ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ಆಗ್ತಾ ಇದೆ. ಓಕೆ ಓಕೆ ಸರ್, ನಮಗೆ ಒಂದು ಆಸಕ್ತಿ ಬರುವಂಥದ್ದು, ಈಗ ಇವರ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ, ಜಿಲ್ಲಾಡಳಿತ ಹತ್ರನೂ ಇಲ್ಲ, ಇಲ್ಲ ಇಲ್ಲ, ಕೆಲವರದ್ದು ಮಾತ್ರ, ಖಾಲಿ ಒಂದು 20 ಜನರದ್ದು ಮಾತ್ರ ಮಾಹಿತಿ ಇದೆ. ನೀವು ಹೇಗೆ ಮಾಹಿತಿಗಳನ್ನು ಹುಡುಕಿದ್ರಿ ಅಂತ? ನಾವು ಈ ಕೆಲಸವನ್ನು ಆರಂಭ ಮಾಡಿದಾಗ ಇಲ್ಲಿ ಒಂದು ವಿಶೇಷವನ್ನು ನಾವು ನೆನಪು ಮಾಡಿಕೊಳ್ಬೇಕು. ಯಾಕೆ ಇಲ್ಲಿ ಕೆಲವರು ಹೆಸರುಗಳು ಬೆಳಕಿಗೆ ಬರಲಿಲ್ಲ ಅನ್ನುವಂಥದ್ದು, ಈ ಪ್ರಶ್ನೆ ಬಂದಾಗ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಧ್ಯೇಯ ಭಾಳ ಮುಖ್ಯವಾದ, ಯಾಕೆ ನಮ್ಮ ಕರಾವಳಿ ಜಿಲ್ಲೆಯ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು, ಉದಾಹರಣೆಗೆ MD ಅಧಿಕಾರಿ ಅಂತಂದೇಳಿ ಕಾರ್ಕಳದ ಒಬ್ಬ ಬಹಳ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರು, ಆಯ್ತಾ, MD ಅಧಿಕಾರಿ ಅಂತೇಳಿ ಅವರು ಬಹಳ ಒಳ್ಳೆ ಕುಲೀನ ಮನೆತನದಲ್ಲಿ ಜನ್ಮ ತಾಳದಂಥವರು, ಕಾರ್ಕಳದ ಮುದ್ರಾಡಿಯಲ್ಲಿ ಜನ್ಮ ತಾಳ್ತಾರೆ ಅವರು, ಮುದ್ರಾಡಿಯವರು MD ಅಧಿಕಾರಿ, ಆಯ್ತಾ. ಅವರು ಸಾಯುವಾಗ ಕೂಡ ಅವರ ಹೆಂಡತಿಗೆ ಒಂದು ಮಾತು ಹೇಳಿ ಹೋಗ್ತಾರೆ, ಅವ್ರ ಹೆಂಡತಿ ಕೂಡ ಸ್ವಾತಂತ್ರ್ಯ ಹೋರಾಟಗಾರತಿ, ಅವರಿಂದ ಪ್ರೇರಣೆಯನ್ನು ಪಡೆದು
ಅವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಅವರು ಸಾಯುವಾಗ ಕೂಡ ಒಂದು ಮಾತನ್ನು ಅವರ ಹೆಂಡತಿಗೆ ಹೇಳೋಗ್ತಾರೆ ಏನಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಮಾಸಾಸನವನ್ನು ತೆಗೆದುಕೊಳ್ಳಲಿಕ್ಕಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಿಗ್ತಾ ಇದ್ದಂಥ ಮಾಸಾಸನ ಸರ್ಕಾರ ಸ್ವಾತಂತ್ರ್ಯ ಸಿಕ್ಕ ನಂತರ ಮಾಸಾಸನ ಕೊಡ್ಲಿಕ್ಕೆ ಪ್ರಾರಂಭ ಮಾಡುದು, ತಾಮ್ರ ಪ್ರಶಸ್ತಿಗಳನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡುದು, ಭೂಮಿಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡುದು, ಆಯ್ತಾ. ಆದ್ರೆ ಇವರು ಒಂದೇ ಮಾತು, ಯಾವುದೇ ಕಾರಣಕ್ಕೂ ಮಾಸಾಸನವನ್ನು ತಗೊಳ್ಲಿಕ್ಕಿಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ಪ್ರಶಸ್ತಿ ತಗೊಳ್ಲಿಕ್ಕಿಲ್ಲ, ಯಾವುದೇ ಕಾರಣಕ್ಕೂ ಭೂಮಿ ಕಾಣಿಕೆ ಕೊಡುಗೆಗಳನ್ನ ತಗೊಳ್ಲಿಕ್ಕಿಲ್ಲ. ಅಂದ್ರೆ ಅವರಿಗೆ ನಾನು ಸ್ವಾತಂತ್ರ್ಯಕ್ಕೋಸ್ಕರ ನನ್ನ ದೇಶಕ್ಕೋಸ್ಕರ ನಾನು ಹೋರಾಟ ಮಾಡಿದ್ದೇನೆ, ದುಡ್ಗಾಗಿ ಅಲ್ಲ, ನಾನು ಹಣಕ್ಕೋಸ್ಕರ ಅಥವಾ ಯಾವುದೇ ಸೌಲಭ್ಯಕ್ಕೆ ಆಗಲ್ಲ. ಸೊ ಈ ರೀತಿಯಲ್ಲಿ ಹೋರಾಟವನ್ನ ಮಾಡಿ ಅವರು ಮರಣ ಹೊಂದಿದ್ದಾರೆ, ಹಾಗಾಗಿ ಅವ್ರ ಹತ್ರ ದಾಖಲೆಗಳಿಲ್ಲ. ಬಟ್ ಜನರ ಮನಸ್ಸಿನಲ್ಲಿ ಆ ರೀತಿ ಹೋರಾಡಿದಂಥ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಹೋರಾಡಿದಂಥ ಅವರ ಬಗ್ಗೆ ನೆನಪುಗಳಿದ್ದಾವೆ. ಮತ್ತು ಅವರು ಸೆರೆಮನೆಯಲ್ಲಿ ಸೆರೆವಾಸೆಯನ್ನು ಕಳೆದಿದ್ದಾರೆ, ಒಂದು ತಿಂಗಳು 15 ದಿವಸ ಈಗೆಲ್ಲ ಸೆರೆಯಲ್ಲಿ ಇದ್ದಾರೆ. ಆ ಸೆರೆಮನೆಯ ದಾಖಲೆಗಳಿದ್ದಾವೆ. ಅವರೇನು ಕಳ್ಳತನ ಮಾಡಿ ಸೆರೆಮನೆಗೆ ಹೋದವರಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಆಯ್ತಾ ಅವರು ಸೆರೆಮನೆಗೆ ಹೋದವರು, ಅಂಥ ದಾಖಲೆಗಳಿದ್ದಾವೆ. ಅಂಥ ದಾಖಲೆಗಳನ್ನು ನಾವು ಪರಿಶೀಲನೆಯನ್ನು ಮಾಡಿ ಬೆಳಕಿಗೆ ಬಾರದೇ ಇರತಕ್ಕಂಥ 300 ಹೆಚ್ಚು ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಮ್ಮ ಜಿಲ್ಲೆಯಿಂದ ನಾವು ಗುರುತಿಸಿದ್ದೇವೆ. ಓಕೆ 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 ಸರ್, ಇದರ ಬಗ್ಗೆ ದಾಖಲೀಕರಣಗಳು ಹೇಗೆ? ದಾಖಲೀಕರಣ ಈಗಾಗಲೇ ಒಂದು 30 ಸ್ವಾತಂತ್ರ್ಯ ಹೋರಾಟಗಾರರನ್ನ ಕುರಿತಂತೆ ಮೊದಲ ಒಂದು ಹೊತ್ತಿಗೆ ಅಂದ್ರೆ ಒಂದು ಪುಸ್ತಕವನ್ನ ಈಗ ನಾವು ಪ್ರಕಟಣೆಯನ್ನು ಮಾಡಿದ್ದೇವೆ. ಓಕೆ, ಹೊಂಬೆಳಕು ಅನ್ನುವ ಹೆಸರಿನಲ್ಲಿ ಪ್ರಕಟಣೆಯನ್ನು ಮಾಡಿದ್ದೇವೆ. ಅಂದ್ರೆ 30 ಏನ್ ನಾವೀಗ ಅವರ ಮನೆಗಳಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ, ಅಷ್ಟು ಜನರ ವಿವರಗಳನ್ನ ಸೇರಿಸಿ ಒಂದು ಪುಸ್ತಕವನ್ನು ಮಾಡಿದ್ದೇವೆ. ಅದೇ ರೀತಿ ಒಂದು ಹಂತ ಹಂತವಾಗಿ ಒಂದು 30 ಜನರದ್ದು ಈ ರೀತಿ ಈ ಸೀರೀಸ್ ಅನ್ನು, ಈ ಪುಸ್ತಕದ ಸೀರೀಸ್ ಅನ್ನು ಮುಂದುವರಿಸಿ ಉಡುಪಿ ಜಿಲ್ಲೆಯ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಒಳಗೊಂಡಂತಹ ಪುಸ್ತಕಗಳನ್ನ ಪ್ರಕಟಿಸಬೇಕು. ಮತ್ತೆ ಅದು ನಮ್ಮ ಮುಂದಿನ ಜನಾಂಗಕ್ಕೆ ಒಂದು ಮಾರ್ಗದರ್ಶಿ ಆಗಬೇಕು, ಅವರಿಗೆ ದಾರಿದೀಪ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಕೂಡ ಇಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದ್ರು ಎನ್ನುವಂಥ ಸಂಗತಿ ನಮ್ಮ ಇತಿಹಾಸ ಪ್ರಾಧ್ಯಾಪಕರುಗಳಿಗೂ ಗೊತ್ತಾಗಬೇಕು. ಹೌದು, ನಿಜ. ಯಾಕೆಂದ್ರೆ ಎಷ್ಟೋ ದಿನ ಇತಿಹಾಸ ನಮಗೂ ಕೂಡ ವಾಸ್ತವವಾಗಿ ಈ ಕೆಲಸಕ್ಕೆ ಇಳಿಯೋಕ್ಕಿಂತ ಮೊದಲು ಇಷ್ಟು ಜನ ಇದ್ದಾರೆ ನಮಗೆ ಕೂಡ ಗೊತ್ತಿರಲಿಲ್ಲ. ಆದ್ರಿಂದ ಇದೆಲ್ಲರೂ ಕೂಡ ಒಂದು ದಾರಿದೀಪ ಆಗಲಿ, ಆ ಸವಿ ನೆನಪು ಶಾಶ್ವತವಾಗಿ ಒಂದು ಉಳಿಯಲಿ ಎಂದೇಳಿ ಆ ದಾಖಲೀಕರಣ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಓಕೆ ಓಕೆ, ಅಂದರೆ ಇದನ್ನೊಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಒಬ್ಬರು ಪ್ರಾಧ್ಯಾಪಕರೇ ಈ ಕೆಲಸದಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಒಂದು ತಂಡ ಇದೆ, ಅದರ ಜೊತೆಗೆ ಸರ್ ಕೂಡ ಇರೋದ್ರಿಂದ ಒಂದು ವ್ಯವಸ್ಥಿತವಾಗಿ ಆಗ್ತಾ ಇದೆ. ಈಗಾಗಲೇ 30 ಅವರ ಸ್ವಾತಂತ್ರ್ಯ ಹೋರಾಟಕ್ಕೆ ದಾಖಲೀಕರಣ ಅಂತ ಹೊಂಬೆಳಕು ಅನ್ನುವಂಥ ಪುಸ್ತಕ ಕೂಡ ಬಂದಿರುವಂಥದ್ದು ಖಂಡಿತವಾಗಲೂ ಒಂದು ಅಧ್ಯಯನ ಯೋಗ್ಯವಾದಂಥ ಕೃತಿ. ಆ ಕೃತಿಯನ್ನು ಓದುವಂಥದ್ದು ನಮಗೆಲ್ಲರಿಗೂ ಸಿಗಲಿ ಮತ್ತು ನಾವೆಲ್ಲರೂ ನಿಜವಾಗ್ಲೂ ಓದಬೇಕು ಅನ್ನುವಂಥದ್ದು ನಮ್ಮ ಹಾರೈಕೆ ಕೂಡ. ಸರ್, ಹಾಗಾದರೆ ಉಡುಪಿಯ ಅಥವಾ ಕರಾವಳಿ ಭಾಗದ, ಆಗ ಉಡುಪಿ ಅನ್ನುವಂಥದ್ದು 97 ನಂತರ ಬಂದಿರುವಂಥದ್ದು, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಈ ಕರಾವಳಿ ಬೆಲ್ಟ್ ಆಗಿರ್ಬೋದು, ಇಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರ ನೆನಪು ಮಾಡಿಕೊಳ್ಳುವಾಗ ಸರ್, ನೀವು ಇದು ಹೇಗೆ ಅಂತ ಹೇಳಿದ್ರೆ ನೀವು ಹೇಳ್ತಾ ಹೋದಾಗ ನಾವು ಕೇಳ್ತಾ ಹೋಗ್ತೇವೆ ಅಷ್ಟೇ. ಸರ್, ನಿಮ್ಮ ಗಮನಕ್ಕೆ ಬರುವಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನಪಿಸ್ಕೊಳ್ತಾ ಸ್ಮರಿಸಿಕೊಳ್ಳುತ್ತಾ ಒಂದು ಸ್ವಲ್ಪ ಸ್ವಲ್ಪ ವಿಚಾರಗಳು ನಮ್ಮ ಜೊತೆ ಹಂಚಿ. ಕೆಲವು ಸಿಹಿ ನೆನಪು ಇದ್ದಾವೆ, ಕಹಿ ನೆನಪುಗಳು ಕೂಡ ಇದೆ. ಯಾಕೆಂದ್ರೆ ಬದುಕಲ್ಲಿ ಬರೀ ಸಿಹಿ ಬೇಕು ಅಂದ್ರೆ ಭಾವಿಸೋದ್ರಲ್ಲಿ ಅರ್ಥ ಇಲ್ಲ, ಆಯ್ತಾ. ಕಹಿ ಇದ್ರೇನೆ ನಮಗೆ ಸಿಹಿ ಎನ್ನುವಂಥದ್ದು ರುಚಿಯ ಅರ್ಥ ಗೊತ್ತಾಗುವಂಥದ್ದು. ಈಗ ನಾನು ಮೊದಲು ಹೆಸರು ಹೇಳಿದೆ, ಕಾರ್ನಾಡ್ ಸದಾಶಿವರಾವ್ ಅಂತ. ಕಾರ್ನಾಡಿನಲ್ಲಿ ಆಗಿನ ಕಾಲದಲ್ಲಿ ಅವರು ಅಗರ್ಭರ್ ಶ್ರೀಮಂತರು ಹುಟ್ಟುವಾಗಲೇ, ಆದರೆ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದ್ರು, ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರಾದರು, ಆಮೇಲೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಅವರು ಮುಲ್ಕಿಗೆ ಅಂದರೆ ಕಾರ್ನಾಡ್ ಮುಲ್ಕಿ ಹತ್ರ ಕಾರ್ನಾಡ್ ವಾಪಸ್ ಬಂದಾಗ ಆಯ್ತಾ, ಬ್ರಿಟಿಷರು ಅವರ ಮನೆ ಗಿನಿ ಅವರ ಆಸ್ತಿ ಎಲ್ಲರನ್ನೂ ಕೊಳ್ಳೆ ಹೊಡೆದಿದ್ರು, ಅವ್ರ ಹತ್ರ ಏನು ಉಳಿದಿರಲಿ, ಆಯ್ತಾ. ಖಾಲಿ ಒಂದು ಮನೆ ಮಾತ್ರ, ಒಂದು ಹಾಳಾದ ಸ್ಥಿತಿ ಒಂದು ಮನೆ ಇತ್ತು, ಆಯ್ತಾ. ಆದರೂ ಅದು ಕೂಡ ಇವರು ಬರೋ ಹೊತ್ತಿಗೆ ಅದು ಸಂಪೂರ್ಣ ದುಸ್ಥಿತಿಯಲ್ಲಿ ಇದ್ದಿದ್ದರಿಂದ, ಮತ್ತು ಅವ್ರಿಗೆ ಬೇರೆ ಜೀವನೋಪಾಯಕ್ಕೆ ಏನೂ ಇರಲಿಲ್ಲ. ಅವರ ಭೂಮಿಗೆ ಎಲ್ಲದನ್ನು ಸರ್ಕಾರ ಕೈವಶ ಮಾಡಿಕೊಂಡು ಇವರ ಹೆಸರಿನಲ್ಲಿ ಏನೂ ಕೂಡ ಉಳಿದಿರಲಿಲ್ಲ. ಓಕೆ, ಹಾಗೆ ಊರಿಗೆ ಬಂದಂಥವರು ಅವರು ಬಂದು ನೋಡಿದಾಗ ಅವ್ರ ಹತ್ರ ಆಸ್ತಿ ಇಲ್ಲ ಏನಿಲ್ಲ ಅಂಥ ಸ್ಥಿತಿಯಲ್ಲಿ ಆಗಂತ ಯಾರನ್ನೂ ಬೇಡಲಿಲ್ಲ, ಅವ್ರು ಯಾರನ್ನೂ ಬೇಡಲಿಲ್ಲ. ಸ್ವಾಭಿಮಾನಿ ಆಯ್ತಾ, ಯಾರನ್ನೂ ಬೇಡ್ದೇನೆ ಹೇಗೋ ಜೀವನವನ್ನು ಕಳೆದ್ರು. ದುರಂತ ಅಂತೇಳಿದರೆ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯಕ್ಕೋಸ್ಕರ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ, ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಹೆಸರು ಮಾಡಿದಂಥ ವ್ಯಕ್ತಿ ಊರಿಗೆ ಹಿಂತಿರುಗಿದಾಗ
ಊರಿನವ್ರು ಅಟ್ಲೀಸ್ಟ್ ಅವರಿಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕಿತ್ತು ಅಥವಾ ಆಗಿನ ಸರ್ಕಾರಗಳಾದರೂ ಕೂಡ ಒಂದು ಗಮನ ಹರಿಸ್ಬೇಕಿತ್ತು, ಆದರೆ ಯಾರೂ ಗಮನ ಹರಿಸ್ಲಿಲ್ಲ. ಎಷ್ಟು ದುರಂತಮಯ ಸಾವು ಅಂತಂದು ಹೇಳಿದರೆ ಬಸ್ ಸ್ಟ್ಯಾಂಡಿನಲ್ಲಿ ಮಲಗ್ಕೊಂಡು ಬಸ್ ಸ್ಟ್ಯಾಂಡ್ನಲ್ಲಿ ಸತ್ತು ಹೋಗ್ತಾರೆ. ಇದು ಕಣ್ಣಲ್ಲಿ ನೀರು ಬರ್ಸತಕ್ಕಂಥ ಒಂದು ಸಂಗತಿ. ಯಾಕೆಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡಿದಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಒಂದು ಯಾರೂ ಗತಿ ಇಲ್ಲದೆ ಅನಾಥ ಒಂದು ಹೆಣದ ರೀತಿಯಲ್ಲಿ ಅವನು ಮರಣವನ್ನು ಹೊಂದಿದ್ದು ಅತ್ಯಂತ ದುಃಖಕರವಾದ ಒಂದು ಸಂಗತಿಯನ್ನು ನಾವು ಭಾವಿಸ್ಬೇಕು. ಇದು ನಿಜಕ್ಕೂ ಬಹಳ ಬೇಸರ. ಹೌದು ಹೌದು, ಕಹಿ ಇದು ಕಹಿ ಘಟನೆ ನನ್ನ ದೃಷ್ಟಿಯಲ್ಲಿ. ಇಂಥ ಇದು ಬಹಳ ಆಗಬಾರ್ದಿತ್ತು, ಆಗಬಾರ್ದಾಗಿತ್ತು. ಯಾಕೆಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡಿದವರು, ಬರೀ ಎಲ್ಲ ಒಂದು ಸ್ಥಳೀಯ ಮಟ್ಟದಲ್ಲಿ ಒಂದು ಒಂದು ಹೋರಾಟವನ್ನು ಮಾಡಿ ಒಂದು 4 ದಿವಸ ಜೈಲಿಗೆ ಹೋಗಿ ಬಂದಂಥ ಇಷ್ಟು ಆ ಥರದ ವ್ಯಕ್ತಿ ಅಲ್ಲ. ಆ್ಯಕ್ಚುಲಿ ಕರಾವಳಿಯಲ್ಲಿ ಏನೀಗ ನಾವು ಹೋರಾಟಗಾರರು ಅಂತ ನೋಡ್ತಾ ಇದ್ದೆ, ಅವ್ರಿಗೆಲ್ಲರಿಗೂ ಪ್ರೇರಕ ಶಕ್ತಿಯಾಗಿದ್ದಂಥವ್ರು ಕಾರಣ ಸದಾಶಿವ. ಅಂಥ ವ್ಯಕ್ತಿಯ ಬದುಕೇ ಇಷ್ಟು ದುರಂತಮಯ ಆಯ್ತಲ್ಲ ಅನ್ನುವಂಥದ್ದು ನಿಜಕ್ಕೂ ಬೇಸರದ ಒಂದು ಸಂಗತಿ. ಖಂಡಿತವಾಗಿ ಒಬ್ಬರು ಆಗರ್ಭ ಶ್ರೀಮಂತರಾಗಿದ್ದವರು ಕೊನೆಯದಾಗಿ ಬಸ್ ಸ್ಟ್ಯಾಂಡಲ್ಲಿ ಮರಣವನ್ನು ಹೊಂದುವಷ್ಟಾಗ್ತದೆ ಕಾರ್ನಾಡ ಸದಾಶಿವರಾಯರ ಬಗ್ಗೆ. ಬಹುಶಃ ಶಿವರಾಮ ಕಾರಂತರು ಒಂದು ಸಣ್ಣದೊಂದು ಪುಸ್ತಕ ಅವ್ರ ಬಗ್ಗೆ ಬರೆದಿದ್ದರು. ಹೆಚ್ಚು ಅಧ್ಯಯನಗಳಾಗಲಿಲ್ಲ, ಇತ್ತೀಚೆಗೆ ಒಂದಿಷ್ಟು ಕೆಲವೊಂದೆಲ್ಲ ಅಧ್ಯಯನಗಳು ನಡೀತಾ ಇವೆ ಕಾರ್ನಾಡ ಸದಾಶಿವರಾಯರ ಬಗ್ಗೆ. ನಮ್ಮ ಕರಾವಳಿ ಭಾಗದ ಅಗ್ರ ಮಾನ್ಯ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಾರ್ನಾಡ ಸದಾಶಿವರಾಯರನ್ನು ನಾವು ನೆನಪು ಮಾಡ್ಕೊಳ್ಳಿ. ಸರ್, ಮುಂದುವರಿಸೋಣ ಸರ್ ಸ್ವಾತಂತ್ರ್ಯ ಹೋರಾಟಗಾರ. ಸೊ ಹಾಗೆ ಆನಂತರ ಈವನ್ ಶಿವರಾಮ್ ಕಾರಂತರು ಇವತ್ತು ನಮಗೆ ಶಿವರಾಮ್ ಕಾರಂತರು ಅಂತ ಹೇಳಿ ಕೂಡಲೇ ಕೇವಲ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂಥವ್ರು, ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅಂತಂದು ಕೊಟ್ಟಂಥವ್ರು, ಈ ಥರದ ಸಂಖ್ಯೆ ಹೆಚ್ಚು ಜನರಿಗೆ ಗೊತ್ತಿದೆ. ಆದರೆ ಕಾರಂತರು ಕೈ ಆಡಿಸಿದ ಕ್ಷೇತ್ರ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥ ಒಂದು ಗಾದೆ ಮಾತೆ. ಹಾಗಾಗಿ ಆ ಕಾಲ ಸ್ವಾತಂತ್ರ್ಯ ಚಳುವಳಿಯ ಕಾಲಘಟ್ಟದಲ್ಲಿ ಬದುಕಿದ್ದಂಥ ಅವರು ಸ್ವಾತಂತ್ರ್ಯ ಚಳುವಳಿಯ ಪ್ರಭಾವದಿಂದ ಕೂಡ ಅವರು ವಿಮುಖರಾಗಲಿಲ್ಲ, ಅವರು ಕೂಡ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗಿಯಾಗಿದ್ದರು. ಓಕೆ ಓಕೆ. ಇವರು ಕೃಷ್ಣರಾಯ ಕೊಡಿಗೆ ಅಂತಂದೇಳಿ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಬರ್ತಾರೆ ನಮಗೆ, ಕೊಡಿಗೆ ಫ್ಯಾಮಿಲಿಯವರು. ಖಂಡಿತ ಆಯ್ತಾ, ಗೊತ್ತಾಯ್ತು. ಅವರ ಜೊತೆಯಲ್ಲಿ ಸೇರಿಕೊಂಡು ಈ ಉಡುಪಿ ಭಾಗದಲ್ಲಿ ಇವರು ಜನರನ್ನ ಸಂಘಟಿಸ್ತಕ್ಕಂಥದ್ದು ಆಯ್ತಾ, ಗುಪ್ತವಾಗಿ ಕರಪತ್ರಗಳನ್ನ ಹಂಚುವಂಥದ್ದು, ಈ ಥರದ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಅವರು ಭಾಗಿಯಾಗಿದ್ರು. ಓಕೆ ಆಯ್ತಾ. ಸೊ ಇದು ನಿಜವಾಗೂ ಬಹಳ ಸ್ವಾರಸ್ಯಕರವಂತಹ ಒಂದು ಸಂಗತಿ. ಒಬ್ಬರು ಸಾಹಿತಿಯಾಗಿ ಮಾತ್ರವಲ್ಲ, ಅವರನ್ನ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕೂಡ ಯಾರು ಕೂಡ ಅದನ್ನ ಗಮನಿಸಲಿಲ್ಲ. ಹೌದು ಹೌದು, ಜನರನ್ನ ಒಗ್ಗೂಡಿಸುವಂತ ಕೆಲಸವನ್ನ ಮಾಡಿದ್ರು. ಹೇಗೂ ಅವರ ಹತ್ರ ಆ ಒಂದು ಇಚ್ಛಾಶಕ್ತಿ ಇತ್ತು, ಹಾಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಳ್ತಾ ಹೋಗ್ತಾರೆ. ಅಂದರೆ ನಾವು ಈ ಆರಂಭದ ದಿನಗಳನ್ನು ನೋಡ್ತಾ ಇದ್ದೇವೆ, ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ಸ್ವಲ್ಪ ಜಾಸ್ತಿಯಾಗಿ ಬಂದಂಥ ಸಮಯದಲ್ಲಿ ಇಲ್ಲಿನ ಅನೇಕ ಜನರು ಶಾಲೆ ಕಾಲೇಜುಗಳನ್ನು ಅವರು ಬಹಿಷ್ಕಾರ ಮಾಡಿ ಹೋಗಿರುವಂಥದ್ದನ್ನೆಲ್ಲ ಆ ಕಾಲದಲ್ಲೆಲ್ಲ ನಾವು ಓದಿದ್ದೇವೆ, ತಿಳ್ಕೊಂಡಿದ್ದೇವೆ. ಇನ್ನು ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಕೇಳುವಂಥ ಭಾಗ್ಯ. ಯಾಕಂತ ಹೇಳಿದ್ರೆ ಸರ್ ಹೇಳಿದಾಗೆ ಒಂದು ಮಾಸಾಶನ ಬೇಡ ಅಂತ ಹೇಳಿ ಮರಣ ಅಪ್ಪಿದಂಥ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಅನೇಕ ಜನ ಸಿಕ್ಕಿದ್ರೆ ಎಲ್ಲಿ ದೋಚ್ಕೊಂಡು ಹೋಗೋದು ಅನ್ನೋಂಥ ರೀತಿಯಲ್ಲೇ ನೋಡ್ಕೊಂಡು ಉಲ್ಲೇಖಿಸಬಹುದಾದಂಥ ಒಂದೆರಡು ಹೆಸರುಗಳನ್ನು ಹೇಳೋದಾದರೆ ರಮಾಬಾಯಿ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಉಡುಪಿ ಹಾಜಿ ಅಬ್ದುಲ್ಲಾ, ದಾಸಶೇರಿಗಾರ್, ಉಡುಪಿ ದಾಸಶೇರಿಗಾರ್. ಓಕೆ ಆಯ್ತಾ. ಹೀಗೆ ತುಂಬ ಹೆಸರುಗಳು ಇದ್ದಾವೆ ಆಯ್ತಾ. ಈಗಾಗಲೇ ಒಂದು 31 ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ, ಅದರಲ್ಲಿ 30 ಒಂಬೆಳಕು ಅನ್ನುವಂಥ ಈ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ನಾನು ಪ್ರದೀಪ್ ಬಸ್ರೂರ್, ನಮ್ಮ ಈ ಏನು ಒಂಬೆಳಕು ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಆ ಪ್ರದೀಪ್ ಬಸ್ರೂರ್ ಅವರ ಹೆಸರನ್ನ ನೆನಪು ಮಾಡ್ಕೊಳ್ಳೇವೆ. ಖಂಡಿತ. ಯಾಕೆಂದ್ರೆ ನಾವೇನು ಕೇವಲ ಮಾರ್ಗದರ್ಶಕರಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ಹೊರತು ತಳಮಟ್ಟದಲ್ಲಿ ಒಂದು ಸಂಘಟನಾತ್ಮಕವಾಗಿ ಆಯ್ತಾ ಆ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ಹೋಗಿ ಭೇಟಿಯನ್ನು ಕೊಡುವಂಥದ್ದು, ಅವ್ರದ್ದು ದಾಖಲೆಗಳೇನಿದೆ ಅಂತೇಳಿ ತಗೊಳ್ಬೋದಂಥದ್ದು, ಆಮೇಲೆ ಅದನ್ನು ನಮಗೆ ತಂದುಕೊಟ್ಟು ಪರಿಶೀಲನೆ ತಂದುಕೊಡುವಂಥದ್ದು, ವೆರಿಫೈ ಮಾಡೋಕ್ಕೆ, ಆಮೇಲೆ ಕಾರ್ಯಕ್ರಮ ಸಂಘಟನೆ ಎಲ್ಲ ಮಾಡುವಂಥದ್ದು ಮಾಡಿಕೊಂಡು ಭಾಳ ಉತ್ಸಾಹದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಪ್ರದೀಪ್ ಕುಮಾರ್. ಪ್ರದೀಪ್ ಕುಮಾರ್ ಬಸರು ಅಂತೇಳಿ ಒಂದು ತಂಡವೇ ಇದೆ, ಒಂದು ತಂಡವೇ ಇದೆ, ಅದರಲ್ಲಿ ಪ್ರದೀಪ್ ಕುಮಾರ್ ಭಾಳ ಮುಖ್ಯ ವ್ಯಕ್ತಿ. ಓಕೆ. ಸೊ ಅವನೇ ಈ ಪುಸ್ತಕವನ್ನು, ಪ್ರದೀಪ್ ಕುಮಾರ್ ಬಸರು ಇನ್ನು ಈ ಪುಸ್ತಕವನ್ನು ಮಾಡಿದ್ದಾರೆ. 31 ಜನ ಕರಾವಳಿಯ 31 ಜನ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಪೂರ್ವವಾದ ಪುಸ್ತಕ ಇದು. ಓಕೆ. ಇದರಲ್ಲಿ ಏನು 31 ಜನ ಇದರ ಉಲ್ಲೇಖ ಆಗಿದ್ದಾರೆ, ಇದರಲ್ಲಿ ಉಲ್ಲೇಖ ಆಗಿರ್ತಕ್ಕಂಥವರ ಕೆಲವೇ ಕೆಲವು ವ್ಯಕ್ತಿಗಳ ಮಾಹಿತಿ ಜಿಲ್ಲಾಡಳಿತದ ಇದೆ, ಇನ್ನುಳಿದ್ರ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ. ಹಾಗಾಗಿ ಬಹಳ ಅಪೂರ್ವವಾದ ದಾಖಲೆ.
ಸೊ ಇದನ್ನು ನಾನು ಹೇಳ್ತಾ ಈಗ ಮುಂದೆ ನಿಮಗೆ ಒಂದಷ್ಟು ರಮಾಬಾಯಿ ಅಂದರೆ ಸ್ತ್ರೀಯರ ಬಗ್ಗೆ ಕೂಡ ನಾವು ಮಾತಾಡೋಣ. ಖಂಡಿತ ಖಂಡಿತ. ಯಾಕೆಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಅಂತ ಕೂಡಲೇ ನಾವು ಬರೀ ಪುರುಷರ ಹೆಸರುಗಳನ್ನು ಮಾತ್ರ ಹೇಳ್ತೇವೆ, ಅವರ ಹೆಸರುಗಳನ್ನು ಮಾತ್ರ ನಾವು, ಪುರುಷರೇ ಭಾಗವಹಿಸಲಿಕ್ಕೆ ಒಂದು ಹಿಂಜರಿಕೆ ಇದ್ದಂಥ ಕಾಲಘಟ್ಟ. ಅಂಥ ಸಂದರ್ಭದಲ್ಲಿ ಕರಾವಳಿಯ ಧೀಮಂತ ಕೆಲವು ಮಹಿಳೆಯರು ಧೈರ್ಯದಿಂದ ಈ ಮತ್ತು ಬರೀ ಅವ್ರ ಧೈರ್ಯದಿಂದ ಅಲ್ಲ, ಅವರ ಗಂಡಂದಿರು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗಿಯಾಗಿದ್ದಂಥವರು, ಅವರ ಪ್ರೇರಣೆಯಿಂದನೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ನೇರವಾಗಿ ಭಾಗವಹಿಸ್ತಾರೆ, ಪರೋಕ್ಷವಾಗಿ ಭಾಗವಹಿಸ್ತಾರೆ. ಅಂಥ ನೇರವಾಗಿ ಭಾಗವಹಿಸಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸ್ಕೊಂಡಂಥ ಇಬ್ಬರು ಮಹಿಳೆಯರು ನಮ್ಮ ಕರಾವಳಿಯರು ಅಂತೇಳಿ ನಾವು ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು. ಅದರಲ್ಲೊಬ್ಬರು ರಮಾಬಾಯಿ ಅಂತೇಳಿ ಕುಂದಾಪುರದವರು, ಮತ್ತೊಬ್ಬರು ಕಮಲಾದೇವಿ ಚಟ್ಟೋಪಾಧ್ಯಾಯ ಅಂತಂದೇಳಿ ಅವರು ಮಾಳದವರು, ಮಾಳ ಅಲ್ಲಿ ಆ ಪ್ರದೇಶಕ್ಕೆ ಸೇರಿದಂಥವ್ರು. ಈ ಇಬ್ಬರು ಕೂಡ ರಾಷ್ಟ್ರೀಯ ಮಟ್ಟದ ಒಂದು ನಾಯಕತ್ವವನ್ನು ಅವರು ಬೆಳೆಸ್ಕೊಳ್ತಾರೆ. ಮತ್ತು ಸ್ವಾತಂತ್ರ್ಯ ನಂತರ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗಿಯಾಗಿ ಸೆರೆಮನೆ ವಾಸವನ್ನು ಅನುಭವಿಸಿ ಊರುಗಳಿಗೆ ಬಂದಾಗ ವಾಪಸ್ ಬಂದ ನಂತರವೂ ಕೂಡ ಅವರು ಬ್ರಿಟಿಷರಿಗೆ ಎದುರಲಿಲ್ಲ, ಅವರ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕಿತ್ಕೊಂಡ್ರೂ ಕೂಡ, ಸರ್ಕಾರ ಕಿತ್ಕೊಂಡ್ರೂ ಕೂಡ ಅವರು ತಾವು ಬದುಕ್ತಾ ಇದ್ದಂಥ ಆ ಒಂದು ಕಠಿಣ ಸಂದರ್ಭದಲ್ಲಿಯೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಯಾರಾದರೂ ಬಂದರೆ ಅವರಿಗೆ ಆತಿಥ್ಯವನ್ನು ಒದಗಿಸುವಂಥದ್ದು, ಊಟೋಪಚಾರವನ್ನು ಒದಗಿಸುವಂಥದ್ದು, ಅವರಿಗೆ ಅಗತ್ಯವಾದಂಥ ನೆರವುಗಳನ್ನು ನೀಡುವುದಕ್ಕೆ ಪ್ರಯತ್ನ ಮಾಡುವಂಥದ್ದು, ಇಂಥ ಕೆಲಸಗಳನ್ನು ಮಾಡ್ತಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ನಾವು ರಮಾಬಾಯಿ ಅವ್ರನ್ನ ನೆನಪು ಮಾಡಿಕೊಳ್ಬೇಕು. ನಮಗೆ ಭಾಳ ಕುಂದಾಪುರದ ರಮಾಬಾಯಿ ಎನ್ನುವಂಥವರು ಅವರು ಗಂಡನ ಪ್ರೇರಣೆಯಿಂದ ಅವರು ಸ್ವಾತಂತ್ರ್ಯ ಚಳವಳಿಗೆ ಬರ್ತಾರೆ. ಆದರೆ ಅವರು ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಅವರ ಗಂಡ ಆಕಸ್ಮಿಕ ತೀರಿ ಹೋಗ್ತಾರೆ. ತೀರಿ ಹೋದ್ಮೇಲೆ ಅವರು ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಚಳವಳಿ ತೊಡಗಿಸ್ಕೊಂಡು ಅವರು ಕರಾವಳಿ ಮಾತ್ರ ಅಲ್ಲ ಮುಂಬೈಗೆ ಕೂಡ ಹೋಗ್ತಾರೆ. ಆ ಪ್ರದೇಶದಲ್ಲಿಯೂ ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ ಅವರಿಗೆ ಭಾಳಷ್ಟು ಪ್ರೇರಣೆ ಅಲ್ಲಿ ಸಿಗ್ತದೆ. ಆಮೇಲೆ ದೊಡ್ಡ ರಾಷ್ಟ್ರೀಯ ನಾಯಕಿಯಾಗಿ ಗಾಂಧೀಜಿಯವರು ಆಪ್ತರಲ್ಲೊಬ್ಬರು ಆಗ್ತಾರೆ, ಅವರು ಗಾಂಧೀಜಿಯವರು ಆಪ್ತರಲ್ಲೊಬ್ಬರು ಆಗ್ತಾರೆ. ಓಕೆ. ಸೊ ಆಮೇಲೆ ಅವರು ಊರಿಗೆ ಬಂದಾಗ ಕೂಡ ಸೆರೆಮನೆ ಅನುಭವಿಸಿ ಊರಿಗೆ ಬಂದಾಗ ಕೂಡ ಗುಪ್ತವಾಗಿ ಒಂದು ಸಣ್ಣ ಮನೆಯಲ್ಲಿ ಇರ್ತಾರೆ, ಆ ಸಣ್ಣ ಮನೆಯಲ್ಲೇ ಅವರೇ ಅಡುಗೆ ಮಾಡಿ ಗುಪ್ತವಾಗಿ ಸ್ವಾತಂತ್ರ್ಯ ಚಳವಳಿ ಅಂದರೆ ಊಟ ತಿಂಡಿ ಒದಗಿಸುವಂಥದ್ದು ಇಂಥ ಕೆಲಸಗಳನ್ನು ಮಾಡ್ತಾರೆ. ಆಯಿತಾ, ಅಂದರೆ ಸರ್ಕಾರಕ್ಕೆ ಹೆದರಲಿಲ್ಲ, ಸೆರೆಮನೆ ಅನುಭವಿಸಿ ಕೂಡ ಆಸ್ತಿಯನ್ನು ಕಳ್ಕೊ ಎಲ್ಲವನ್ನು ಕಳ್ಕೊಂಡ್ರೂ ಕೂಡ ಸರ್ಕಾರದ ಇದಕ್ಕೆ ಹೆದರಲಿಲ್ಲ. ಓಕೆ. ಆ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡಿ ಅಂಥ ಒಬ್ಬ ಸ್ತ್ರೀ ನಮ್ಮ ಊರಿನವಳು ಅನ್ನುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡಬೇಕು. ಆಯ್ತಾ. ಈ ಮತ್ತಿನ್ನ ಕಮಲಾದೇವಿ ಚಟ್ಟೋಪಾಧ್ಯಾಯ, ಸೊ ಇವರ ಜೀವನ ಆರಂಭದ ಬದುಕು ಅತ್ಯಂತ ದುಃಖಕರವಾದ ಒಂದು ಬದುಕಾಗಿತ್ತು. ಆಯ್ತಾ, ಮನೆಯಲ್ಲೆಲ್ಲ ಬರೀ ಹೆಣ್ಮಕ್ಕಳೇ, ಕಿತ್ತು ತಿಂತಕ್ಕಂಥ ಬಡತನ, ಅಂಥ ಒಂದು ಬಡತನದಲ್ಲಿ ಊರುಗಳನ್ನು ಅಲ್ಕೊಂಡು ಆಯ್ತಾ ವಿದ್ಯಾಭ್ಯಾಸವನ್ನು ಮಾಡಿ ಉನ್ನತ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಗಳಿಸ್ಕೊಂಡಿದ್ರು. ಓಕೆ. ಅಂಥ ದೊಡ್ಡ ಒಬ್ಬ ವಿದ್ವಾಂಸ ಇದ್ದರು. ಆಯ್ತಾ. ಆಮೇಲೆ ಬಂಗಾಳಿ ಒಬ್ಬ ಯುವಕನನ್ನು ಮದುವೆ ಆದರು, ಚಟ್ಟೋಪಾಧ್ಯಾಯ ನೋಡಿ ಅವರ ಸರ್ನೇಮ್ ಚಟ್ಟೋಪಾಧ್ಯಾಯ ಬಂದಿರುವಂಥದ್ದು, ಬಂಗಾಳಿ ಒಬ್ಬ ಯುವಕರನ್ನು ಮದುವೆ ಆಗ್ತಾರೆ. ಆಯ್ತಾ. ಆಮೇಲೆ ಅವರು ಸ್ವಾತಂತ್ರ್ಯ ಬಂದ ನಂತರ ನೀವು ಒಂದು ಸ್ವಾರಸ್ಯವನ್ನು ಗಮನಿಸಬೇಕು. ಸ್ವಾತಂತ್ರ್ಯ ಬಂದ ನಂತರ ಅವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿದ್ದಂಥ ವರ್ಚಸ್ಸಿಗೆ ಅವರು ಬೇರೆ ಬೇರೆ ಇದರಲ್ಲಿ ರಾಷ್ಟ್ರೀಯ ಮಟ್ಟದ ಇದರಲ್ಲಿ ಸಮಿತಿಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಮನಸ್ಸು ಮಾಡಿದರೆ ಅವರು ಸರ್ಕಾರದಲ್ಲಿ ನೇರವಾಗಿ ಭಾಗಿಯಾಗಬಹುದಾಗಿತ್ತು, ಅಂಥ ಅವಕಾಶ. ಆದರೆ ಅದನ್ನ ಅವರು ಆ ಅವಕಾಶ ಉಪಯೋಗಿಸ್ಕೊಳ್ಳಿಲ್ಲ, ಅವರದನ್ನು ಬೇಡ ಅಂತ ಹೇಳಿ. ಓಕೆ. ಆಯ್ತಾ. ನೆಹರೂರಿಗವರಿಗೂ ಕೂಡ ಭಾಳ ಆಪ್ತರಾಗಿದ್ದರು. ಆಯ್ತಾ, ಅಷ್ಟೊಂದು ವರ್ಚಸ್ಸಿದ್ದಂಥ ವ್ಯಕ್ತಿ. ಆಮೇಲೆ ಇನ್ನೂ ಒಂದು ಸ್ವಾರಸ್ಯಕರವಾದ ಸಂಗತಿ ಇದೆ. ನಮ್ಮಲ್ಲಿ ಇಲ್ಲಿ ಬಾರ್ಕೂರ್ ಹತ್ರ ಒಂದು ಮೆಕ್ಕೆಕಟ್ಟೆ ಅಂತೇಳಿ ಒಂದು ಸ್ಥಳ ಇದೆ, ಗೊತ್ತು, ನೀವು ಗಮನಿಸಿ. ಹೌದು ಹೌದು. ಅದು ಮೆಕ್ಕೆಕಟ್ಟೆ ಈ ಉರುಗಳಿಗೆ ಪ್ರಸಿದ್ಧಿ. ಉರುಗಳು ಅಂತಂದು ಹೇಳಿದರೆ ಒಂದು 2-3 ಅಡಿ ಎತ್ತರದ ಮರದ ಮೂರ್ತಿಗಳಿಂದ ಹಿಡಿದು ಸುಮಾರು ಒಂದು 10-12 ಅಡಿ ಎತ್ತರದವರೆಗಿನ ಮರದ ಮೂರ್ತಿಗಳು ಇರುವಂಥದ್ದು, ಮರದಲ್ಲಿ ಮಾಡಿರುವಂಥದ್ದು, ಅವುಗಳಿಗೆ ಉರುಗಳು ಅಂತ ಕರೀತಾರೆ. ವಿಚಿತ್ರ ವಿಚಿತ್ರವಾದಂಥ ಒಂದು ಶಿಲ್ಪಗಳಿದ್ದಾವೆ, ಮನುಷ್ಯರ ಶಿಲ್ಪಗಳಿದ್ದಾವೆ, ಮತ್ತು ಮನುಷ್ಯನ ದೇಹ, ನಂದಿಯ ತಲೆ, ಈ ಥರದ ಶಿಲ್ಪಗಳಿದ್ದಾವೆ. 2 ತಲೆ 3 ತಲೆ ಹೊಂದಿರ್ತಕ್ಕಂಥ ನಂದಿಯ ತಲೆಗಳನ್ನು ಹೊಂದಿರತಕ್ಕಂಥ ಶಿಲ್ಪಗಳಿದ್ದಾವೆ, ಆನೆಯ ಶಿಲ್ಪಗಳಿದ್ದಾವೆ, ನಂದಿಯ ಶಿಲ್ಪ, ಬೇರೆ ಬೇರೆ ಭಂಗಿಯಲ್ಲಿರ್ತಕ್ಕಂಥ ನಂದಿಯ ಶಿಲ್ಪಗಳಿದ್ದಾವೆ. ಆಯಿತಾ. ಭಾಳ ಅಪರೂಪದ ಒಂದು ಸ್ಥಳ ಅದು ಸಾಂಸ್ಕೃತಿಕವಾಗಿ. ಆಯಿತಾ. ಅಲ್ಲಿದ್ದಂಥ ಮೂರ್ತಿಗಳು ಜೀರ್ಣ ಆಗಿದ್ದು, ಅಂದರೆ ಸರಿಯಾದ ಮೇಂಟೆನೆನ್ಸ್ ಇಲ್ಲದೆ ಜೀರ್ಣ ಆಗಿದ್ದು, ಹಾಗಾಗಿ ವಸ್ತನ್ನು ಮಾಡುವ ಒಂದು
ಪ್ರಿಪರೇಷನ್ ಅಲ್ಲಿ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಈ ವಿಷಯ ಕಮಲಾದೇವಿ ಚಟ್ಟೋಪಾಧ್ಯಾಯ ಗಮನಕ್ಕೆ ಬರ್ತಾರೆ. ಓಕೆ, ಆಯ್ತಾ. ಆಗ ಅವ್ರೇನ್ ಮಾಡ್ತಾರೆ, ಅಲ್ಲಿದ್ದ ಮೆಕ್ಕೆಕಟ್ಟಲ್ಲಿದ್ದಂಥ ಎಲ್ಲ ಊರುಗಳನ್ನ, ಇವು ಬಹಳ ಅಪರೂಪದ ಸಾಂಸ್ಕೃತಿಕ ವಸ್ತುಗಳಿವು, ಇವುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ದೆಹಲಿಗೆ ತಗೊಂಡೋಗಿ ಅದನ್ನು ಇವತ್ತು ದೆಹಲಿಯ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಪ್ರತ್ಯೇಕವಾಗಿ ಒಂದು ಕೋಣೆಯಲ್ಲಿ ಆ ಊರುಗಳನ್ನು ಸಂರಕ್ಷಣೆ ಮಾಡಿ. ಅಂದರೆ ನಮ್ಮ ಊರಿನ ಸಾಂಸ್ಕೃತಿಕ ಒಂದು ವಸ್ತುಗಳೇನಿದ್ದಾವೆ ಇವತ್ತು ದೆಹಲಿಯಲ್ಲಿ, ಅದು ಕಮಲಾದೇವಿಯಿಂದ ಆಯ್ತು ಅಷ್ಟೇ. ಇದೊಂದು ಬಹಳ ಒಂದು ಖುಷಿ ಕೊಡ್ತಕ್ಕಂಥ ಒಂದು ಸಂಗತಿ, ಆಯ್ತಾ. ಒಂದು ರೀತಿಯಲ್ಲಿ ನಮ್ಮ ಒಂದು ಸಂಸ್ಕೃತಿಯನ್ನು ಅಲ್ಲಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸುವಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡಿದರು. ಬಹುಶಃ ಅವ್ರು ಮಾಡದೇ ಇದ್ದಿದ್ರೆ, ಆ ಕೆಲಸ ಮಾಡದೇ ಇದ್ದಿದ್ರೆ ನಮ್ಮಲ್ಲಿ ಒಂದು ಪರಂಪರೆ ಏನು ಅಂದರೆ ವಸ್ತು ಮಾಡಿದ ಕೂಡಲೇ ಹಳೆ ತಗೊಂಡೋಗಿ ನದಿಲಿ ನೀರಿನಲ್ಲಿ ಬಿಟ್ಟು ಹೋಗುತ್ತೆ. ಹಾಗಾಗಿ ಹಳೆಯ ಮೂರ್ತಿಗಳೆಲ್ಲ ನಾಶ ಆಗೋಗ್ಬಿಡ್ತಾ ಇತ್ತು. ಸೊ ಅಂತ ಒಂದು ಒಳ್ಳೆ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಜೊತೆ ಜೊತೆಗೆ ಒಂದು ಸಾಂಸ್ಕೃತಿಕ ಒಂದು ಇದು ಚಿಂತನೆ ಕೂಡ ಅವರಲ್ಲಿ ಇತ್ತು, ಕಾಪಾಡಿಕೊಳ್ಬೇಕು ಅನ್ನೋಂತ ಒಂದು ಬಹಳ ಮಹತ್ವದ ಚಿಂತನೆ. ಹೌದು ಸರ್, ಈಗ ಉಡುಪಿ ಯಾವತ್ತು ಮರಿಬಾರ್ದಂತ ಒಂದು ಹೆಸರು ಯಾವತ್ತಿಗೂ ಹಾಜಿ ಅಬ್ದುಲ್ ರತ್ನ ಬಿಟ್ಟು ಬಿಟ್ಟಿದ್ದೇವೆ, ಆದ್ರೂ ಮರಿಬಾರ್ದಂತ ಹೆಸರು, ಅದು ಮರಿಲಾಗದಂತ ಹೆಸರು. ಇದು ಒಂದು ಒಂದು ರೀತಿಯಲ್ಲಿ ಅತ್ಯಂತ ವಿಷಾದಕರವಾದ ಸಂಗತಿ. ಯಾಕೆ ಅಂತ ಹೇಳಿದ್ರೆ, ಉಡುಪಿ ಆಗ ಮುನ್ಸಿಪಾಲ್ಟಿ 1935 ಉಡುಪಿ ಪ್ರಥಮ ಬಾರಿಗೆ ಮುನ್ಸಿಪಾಲ್ಟಿ ಅಸ್ತಿತ್ವಕ್ಕೆ ಬಂತು ಆಡಳಿತ, ಅಂದರೆ ಬ್ರಿಟಿಷ್ ಆಡಳಿತ ಕಾಲದಲ್ಲೇ. ಆ ಮುನ್ಸಿಪಾಲ್ಟಿ ಅಸ್ತಿತ್ವಕ್ಕೆ ಬಂದಾಗ ಆ ಮುನ್ಸಿಪಾಲ್ಟಿಯ ಪ್ರಥಮ ಅಧ್ಯಕ್ಷರಾಗಿದ್ದು ಹಾಜಿ ಅಬ್ದುಲ್ಲಾ ಅವರು. ಹಾಜಿ ಅಬ್ದುಲ್ಲಾ ಅವ್ರ ಒಂದು ಫೋಟೋ ಕೂಡ ಇದೆ ಅಂತೆ ನಗರಸಭೆಯಲ್ಲಿ. ಮತ್ತು ಅವ್ರು ಕೂತ್ಕೊಳ್ತಾ ಇದ್ದಂಥ ಕುರ್ಚಿ ಕೂಡ ಉಂಟಂತೆ, ಈಗಲೂ ನಗರಸಭೆ ಅಧ್ಯಕ್ಷರು ಕೂತ್ಕೊಳ್ಳುವಂಥ ಅದೇ ಕುರ್ಚಿ ಮೇಲಂತೆ. ಓಕೆ, ಆದರೆ ದುರಂತ ಅಂತೇಳಿದರೆ ಹಾಜಿ ಅಬ್ದುಲ್ ಅವರು ಈ ಉಡುಪಿ ನಗರದ ಪ್ರಥಮ ಪ್ರಜೆಯಾಗಿ, ಅದು ಪ್ರಪ್ರಥಮ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಆ ಮಹಾನ್ ವ್ಯಕ್ತಿ, ಅವರ ಹೆಸರಿನಲ್ಲಿ ಒಂದು ಯಾವುದೇ ಒಂದು ರಸ್ತೆಯ ಹೆಸರಿಲ್ಲ, ಒಂದು ವೃತ್ತ ಒಂದು ವೃತ್ತಕ್ಕೆ ಹೆಸರಿಲ್ಲ, ಆಯಿತಾ. ಇದು ಉಡುಪಿ ನಾಗರಿಕರು ಯೋಚನೆ ಮಾಡಬೇಕಾದಂಥ ವಿಷಯ ಇದು. ಹೌದು, ಯಾಕೆಂದರೆ ಪ್ರಪ್ರಥಮ ಒಬ್ಬ ಪ್ರಜೆಯನ್ನೇ ನಾವು ಮರೆತಿದ್ದೇವೆ ಅಂತ ಹೇಳಿದರೆ ಇದು ದುರಂತ ಅಂದೇಳಿ ಅನಿಸ್ಬೇಕು. ಇದನ್ನು ಇಲ್ಲಿ ಧಾರ್ಮಿಕ ಹಿನ್ನೆಲೆಯಿಂದ ನಾವು ನೋಡಬಾರ್ದು. ಯಾಕೆಂದರೆ ಹಾಜಿ ಅಬ್ದುಲ್ಲಾ ಧಾರ್ಮಿಕ ಹಿನ್ನೆಲೆಯಲ್ಲಿ ಅವ್ರನ್ನ ನೋಡಬೇಕಂತ ವ್ಯಕ್ತಿ ಅಲ್ಲ, ಅವ್ರು ಧರ್ಮಾತೀತ ವ್ಯಕ್ತಿ. ಧರ್ಮಾತೀತ ವ್ಯಕ್ತಿ, ಮತ್ತು ಯಾಕೆಂದರೆ ಅವರು ಕೊಡುಗೈ ದಾನಿ ಅಂದೇಳಿ ಹೆಸರಾದರು. ಮತ್ತು ಆಗಿನ ಕಾಲಕ್ಕೆ ಅಗರ್ಭ ಶ್ರೀಮಂತರು. ಹೌದು, ಉಡುಪಿಗೆ ಮೊಟ್ಟ ಮೊದಲು ಕಾರ್ ತಗೊಂಡು ಬಂದದ್ದೇ ಅವರು. ಓಕೆ, ಫಸ್ಟ್ ಕಾರ್ ಜನ ಉಡುಪಿಗೆ ಇಲ್ಲಿ ಕಾರು ಅಂದೇಳಿ ನೋಡಿದ್ದೇ ಹಾಜಿ ಅಬ್ದುಲ್ಲಾರಿಂದ, ಆಯ್ತಾ. ಅಂಥ ದೊಡ್ಡ ಶ್ರೀಮಂತ ವ್ಯಕ್ತಿತ್ವ. ಮತ್ತು ಉಡುಪಿಯ ಕೃಷ್ಣ ಮಠಕ್ಕೆ ಸಾಕಷ್ಟು ದಾನಗಳನ್ನು ಕೊಟ್ಟಿದ್ದಾರೆ, ಮತ್ತು ಸಾಕಷ್ಟು ಸಂಘ ಸಂಸ್ಥೆಗಳಿಗೆ ಆಸ್ಪತ್ರೆಗಳಿಗೆ ಇಲ್ಲಿ ಜಾಗಗಳನ್ನು ಅವರು ದಾನವನ್ನು ಕೊಟ್ಟಿದ್ದಾರೆ, ಆಯ್ತಾ. ಆ್ಯಕ್ಚುಲಿ ಇಲ್ಲಿ ಉಡುಪಿ ಮಕ್ಕಳ ಆಸ್ಪತ್ರೆ ಅಂತ ಹೇಳಿದ್ದೆಲ್ಲ, ಅದು ಆ್ಯಕ್ಚುಲಿ ಹಾಜಿ ಅಬ್ದುಲ್ಲಾ ಅವರು ಕೊಟ್ಟಂಥ ಕೊಡುಗೆ. ಈ ಥರದ ಅನೇಕ ಕೆಲಸಗಳನ್ನ ಮಾಡಿರೋ ಹಾಜಿ ಅಬ್ದುಲ್ಲಾ. ಮತ್ತು ಕಾರ್ಪೊರೇಷನ್ ಬ್ಯಾಂಕನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ, ಆಯಿತಾ. ಮತ್ತು ಎಲ್ಲಿವರೆಗೆ ಅಂತ ಅಂದು ಹೇಳಿದರೆ, ಈಗ ಇದನ್ನು ನೋಡಿ, ಇದರಲ್ಲಿ ನಾವು ಮುರಳೀಧರ ಉಪಾಧ್ಯಾಯ ಹಿರೇಡ್ಕ, ನಮ್ಮ ನಡುವೆ ಇರತಕ್ಕಂಥ ಭಾಳ ದೊಡ್ಡ ಸಾಂಸ್ಕೃತಿಕ ಚಿಂತಕ, ಸಾಹಿತ್ಯಿಕ ಕ್ಷೇತ್ರದಲ್ಲಿಯೂ ಕೂಡ ಭಾಳ ದೊಡ್ಡ ಕೆಲಸವನ್ನು ಮಾಡಿರುವಂಥವರು, ಇವತ್ತು ಕೂಡ ನಮ್ಮೊಡನೆ ಇರುವಂಥವ್ರು, ಅವರು ಮತ್ತು ಅವರ ಸ್ನೇಹಿತ ದುಂಡಿರಾಜ್ ಅನ್ನುವಂಥವ್ರು, ಬಹಳ ಪ್ರಸಿದ್ಧ ಕವಿ ಅವರು, ಅವರು ಇಬ್ಬರು ಸೇರಿಕೊಂಡು ಇಲ್ಲಿ ಹಾಜಿ ಅಬ್ದುಲ್ಲಾ ಸಾಹೇಬ್ ಅಂತೇಳಿದ್ದು ಒಂದು ಸಣ್ಣ ಒಂದು ಒಂದು ಕಿರು ಪುಸ್ತಕವನ್ನು ಅವರು ಪ್ರಕಟಣೆಯನ್ನು ಮಾಡಿದ್ದಾರೆ, ಆಯಿತಾ. ಇದರಲ್ಲಿ ಭಾಳ ಅಮೂಲ್ಯವಾದ ಸಂಗತಿಗಳನ್ನು ಅವರು ದಾಖಲು ಮಾಡ್ತಾರೆ, ಆಯಿತಾ. ಅಂಥ ಅಮೂಲ್ಯ ಸಂಗತಿಗಳಲ್ಲಿ ಒಂದು ನಾವು ಹೇಳೋದು, ಗಾಂಧೀಜಿ 1921 ಮಂಗಳೂರಿಗೆ ಭೇಟಿ ಕೊಟ್ಟಾಗ, ಆಗ ಅದರ ಸ್ವಾಗತ ಸಮಿತಿ ಅಂತೇಳಿ ಮಾಡ್ತಾರೆ, ಗಾಂಧೀಜಿಯವ್ರನ್ನ ಬರಮಾಡಿಕೊಳ್ಳೋದು ಸ್ವಾಗತ. ಆ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಹಾಜಿ ಅಬ್ದುಲ್ಲಾ ಅವರು ಕೆಲಸ ಮಾಡ್ತಾರೆ. ಗಾಂಧೀಜಿಗಿಂತ ತುಂಬ ಚಿಕ್ಕ ಪ್ರಾಯದವರು, ಆದರೂ ಅವ್ರಿಗೆ ಹಂಗೇರಿ ಎಷ್ಟು ವರ್ಚಸ್ಸಿತ್ತು, ಎಂಥ ದೊಡ್ಡ ಒಂದು ಗೌರವ ಇತ್ತು ಸಮಾಜದಲ್ಲಿ ಅನ್ನುವಂಥದ್ದನ್ನು ನಾವು ನೆನೆಸ್ಕೊಳ್ಬೇಕು. ಇವರು ಸ್ವತಃ ಮಂಗಳೂರಿನಲ್ಲಿ ರೈಲಿನಿಂದ ಇಳಿದು ಬಂದಂಥ ಗಾಂಧೀಜಿಯವ್ರನ್ನ ಇವರು ಸ್ವತಃ ಅವರು ಸ್ವಾಗತವನ್ನು ಮಾಡಿ ಗಾಂಧೀಜಿಯವರ ಪಕ್ಕದಲ್ಲಿ ಆ ಸಮಾರಂಭದಲ್ಲಿ ಕುಳಿತುಕೊಂಡು ಆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಮತ್ತು ಆಗಿನ ಕಾಲದಲ್ಲಿ ನೀವು ಯೋಚನೆ ಮಾಡಬೇಕು, 1,00,000 ರೂಪಾಯಿಗಳನ್ನು ಅವರಿಗೆ ಸ್ವಾತಂತ್ರ್ಯ ಹೋರಾಡಿಸ್ಬೇಕು.
ಆಗಿನ ಕಾಲ 1 ಲಕ್ಷ ರೂಪಾಯಿ ಅಂತೇಳಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವತ್ತು ಅದು ಎಷ್ಟು ದೊಡ್ಡ ಅಮೌಂಟ್, ಎಷ್ಟು ಕೋಟಿಗಳಲ್ಲಿ ಬರುತ್ತೆ ಅಂತ ದೊಡ್ಡ ವ್ಯಕ್ತಿ. ಮತ್ತೆ ಕೃಷ್ಣ ಮಠಕ್ಕೆ ಅವರು ಮುಸ್ಲಿಮನಾಗಿ ಕೃಷ್ಣ ಮಠದ ಒಳಗೆ ಹೋಗ್ತಿರ್ಲಿಲ್ಲ, ಆದ್ರೆ ರಥಬೀದಿಯಲ್ಲಿ ಅವ್ರಿಗೆ ಸುತ್ತಾಡೋದ್ರೆ ಬಹಳ ಪ್ರಿಯವಾದಂತ ವಿಷಯ ಅಂತ ಅವರು ಬಿಡುವಿನೊತ್ತಲ್ಲಿ. ಯಾಕಂದ್ರೆ ರಥಬೀದಿಗೆ ಬಹಳ ಹತ್ರ ಅವ್ರ ಮನೆ ಅವ್ರ ಮನೆ ಇದ್ದ ಆಯ್ತಾ, ಅವರು ರಥಬೀದಿಯಲ್ಲಿ ಹೋಗಿ ಯಾವಾಗಲೂ ಪ್ರತಿದಿನ ಸಂಜೆ ಅಲ್ಲಿ ಒಂದು ಸುತ್ತಾಕಿ ಬರುವಂಥದ್ದು ಅವ್ರ ಅಭ್ಯಾಸ. ಹಾಗೆ ಸುತ್ತಾಕುವಾಗ ಯಾರು ಅಕ್ಕಪಕ್ಕ ಇರಲಿಲ್ಲ ಹೇಳಿದರೆ ಅವರು ಕಿಸೆಯಲ್ಲಿದ್ದ ದುಡ್ಡು ತೆಗೆದು ಅಲ್ಲಿ ಹುಂಡಿಗೆ ಹಾಕಿ ಬರ್ತಾ ಇದ್ದಾರೆ. ಯಾಕೆ ಹುಂಡಿಗೆ ಹಾಕೋದು ಹೇಳಿದರೆ ಮಠ ಆಗ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿ, ಆದರೆ ಪೂಜೆ ಇದಕ್ಕೆಲ್ಲ ಒಂದು ಒಳ್ಳೆಯ ಅನುಕೂಲ ಆಗಲಿ, ಅವು ಸಾಂಗವಾಗಿ ನಡೆಯಲಿ ಅಂತಂದೇಳಿ ಅವರು ಕಾಣಿಕೆಗೆ ಡಬ್ಬಿಗೆ ಹಣವನ್ನು ಹಾಕಿ ಕೃಷ್ಣನಿಗೆ ಕೈ ಮುಗಿದು ಬರ್ತಾ ಇದ್ದಾರೆ. ಆ ಕನಕನ ಕಿಂಡಿ ಮೂಲಕ ಕೃಷ್ಣನನ್ನು ಆಯ್ತು ಅಂದರೆ ಕೃಷ್ಣನ ಬಗ್ಗೆ ಅಷ್ಟು ಅಪಾರವಂತ ಒಂದು ಗೌರವವನ್ನು ಇಟ್ಕೊಂಡಿದ್ದಂಥ ಕೃಷ್ಣ ಮಠಕ್ಕೆ. ಒಮ್ಮೆ ಯಾವಾಗಲೂ ಒಂದು ಕೃಷ್ಣ ಮಠದಲ್ಲಿ ಲಕ್ಷದೀಪೋತ್ಸವವನ್ನು ಮಾಡುವ ಸಂದರ್ಭದಲ್ಲಿ ಎಣ್ಣೆ ಇರಲಿಲ್ಲ, ಅದನ್ನು ದಾಖಲಿಸಿದ್ದಾರೆ ಎಣ್ಣೆ ಇರಲಿಲ್ಲ. ಆಗ ಇವರು ಸ್ವತಃ ಎಣ್ಣೆಯನ್ನು ಕೃಷ್ಣ ಮಠಕ್ಕೆ ಕಳಿಸಿ ಲಕ್ಷದೀಪೋತ್ಸವ ಸಾಂಗವಾಗಿ ನಡೆಯುವ ಹಾಗೆ ಅವರು ಅನುಕೂಲವನ್ನು ಮಾಡಿಕೊಟ್ಟಿರುತ್ತೆ. ಮತ್ತು ಇವತ್ತಿಗೂ ಕೂಡ ಕೃಷ್ಣ ಮಠದಲ್ಲಿ ಒಂದು ಚಿನ್ನದ ಪಲ್ಲಕ್ಕಿ ಒಂದು ಉಪಯೋಗಿಸ್ತಾ ಇದ್ದಾರೆ. ಅಲ್ಲಿ ಕೃಷ್ಣ ಮಠದ ಸ್ವಾಮೀಜಿಯವರು ಒಂದು ನಾನು ಚಿನ್ನದ ಪಲ್ಲಕ್ಕಿಯನ್ನು ಮಾಡಬೇಕು ಸಂಕಲ್ಪ ಮಾಡಿಕೊಂಡಾಗ ಅವರು ದಿವಾನರನ್ನು ಹಾಜಿ ಅಬ್ದುಲ್ಲಾ ಅವ್ರ ಮನೆಗೆ ಕಳಿಸ್ಕೊಟ್ರಂತೆ. ಆಯಿತಾ, ಈಗ ಚಿನ್ನದ ಪಲ್ಲಕ್ಕಿ ಮಾಡಿಸ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾನೆ, ನೀವು ಸಾಹೇಬ್ರ ಮನೆಗೆ ಹೋಗಿ ವಿಷಯವನ್ನು ತಿಳಿಸಿ ಬನ್ನಿ, ಅವ್ರು ಏನಾದ್ರು ಸಹಾಯ ಮಾಡ್ಕೊಂಡು. ಆಗ ಯೋಚನೆ ನೋಡಿ, ಒಂದು ಸೇರು ಇದು ಚಿನ್ನ, ಒಂದು ಸೇರು ಚಿನ್ನವನ್ನು ಕೊಟ್ಟು ಕಳಿಸಿದ್ರಂತೆ ಕೂಡಲೇ ದಿವಾನರ ಕೈಯಲ್ಲಿ ಇದು ಪಲ್ಲಕ್ಕಿ ಚಿನ್ನದ ಪಲ್ಲಕ್ಕಿ ಮಾಡಿಸಿ ಅಂತಂದೇಳಿ. ಒಂದು ಸೇರು ಚಿನ್ನ ಅಂತಂದು ಹೇಳಿದ್ರೆ ಆಗಿರಲಿ, ಅಂದರೆ ಆ ಧರ್ಮದ ಇದೇ ಇರಲಿಲ್ಲ ಅವರಿಗೆ. ಬಹುಶಃ ಹೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದದ್ದೇ ಹಾಗೆ ಹಾಗೆ ಅವರು ಅವರ ಸ್ವಾಹಿತಗಳನ್ನ ನೋಡಿ. ನಿಜ ಸ್ವಾತಂತ್ರ್ಯ ಅಂದ್ರೆ ಅದು ಅಂತ ನಾನು ಹೇಳೋದು. ಆಯ್ತಾ, ಸ್ವಾತಂತ್ರ್ಯ ಈಗ ನನಗೆ ನನ್ನ ಧರ್ಮ ನಿಜವಾಗೂ ಶ್ರೇಷ್ಠ, ನಾನೇನು ಅದನ್ನ ಅಲ್ಲ ಅಂತ ಹೇಳುದಿಲ್ಲ. ಆಯ್ತಾ, ನನ್ನ ಧರ್ಮ ಶ್ರೇಷ್ಠ ಅಂತಂದೇಳಿ ಮತ್ತೊಂದು ಧರ್ಮವನ್ನು ಅವಹೇಳನ ಮಾಡುವಂಥದ್ದು ಅದು ಸ್ವಾತಂತ್ರ್ಯ ಅಲ್ಲ. ನನ್ನ ಧರ್ಮವೂ ಶ್ರೇಷ್ಠ ಮತ್ತೊಬ್ಬರ ಧರ್ಮವೂ ಶ್ರೇಷ್ಠ ಅಂದೇಳಿ ಭಾವಿಸೋದಿದೆಯಲ್ಲ, ಅದು ನಿಜವಾದ ಸ್ವಾತಂತ್ರ್ಯ. ಯಾಕೆಂದ್ರೆ ನನಗೆ ನನ್ನ ಧರ್ಮ ಎಷ್ಟು ಹೇಗೆ ಅತ್ಯಂತ ಪ್ರೀತಿ ಪಾತ್ರವೋ ಬೇರೆ ಧರ್ಮಕ್ಕೂ ಅವ್ರ ಧರ್ಮ ಅಷ್ಟೇ ಪ್ರೀತಿ ಪಾತ್ರವಾದ್ದು, ಅದನ್ನು ನಾವು ಗೌರವಿಸ್ಬೇಕು. ಹೌದು ಹೌದು, ಹಾಗೆ ಕೊಡುಕೊಳ್ಬೇಕೆ ಇರಬೇಕು. ಅಂಥದ್ದು ಸ್ವಾತಂತ್ರ್ಯ, ಅದು ನಿಜವಾಗಿ ಸ್ವಾತಂತ್ರ್ಯ. ಖಂಡಿತವಾಗಿ ಖಂಡಿತವಾಗಿ. ಈ ಮತ್ತು ಇಂಥ ಸ್ವಾತಂತ್ರ್ಯದ ಆಶಯವನ್ನು ಇಟ್ಟುಕೊಂಡು ನಮಗೆ ನಮ್ಮ ಗಾಂಧೀಜಿ ಇರ್ಬೋದು ಅಥವಾ ಏನು ಲಕ್ಷಾಂತರ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಇವತ್ತು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಆ ಸ್ವಾತಂತ್ರ್ಯ ಸೇನಾನಿಗಳ ಎಲ್ಲರ ಒಂದು ಅಪೇಕ್ಷೆ ಇದೇ ಆಗಿತ್ತು. ಹೌದು ಹೌದು, ಖಂಡಿತವಾಗಿ. ಸರ್, ಈ ಗಾಂಧೀಜಿಯವರ ಭೇಟಿಯ ನೆನಪುಗಳನ್ನು ಉಡುಪಿಯ ಕಾಲದಲ್ಲಿ ಒಂದಿಷ್ಟು ನೆನಪು ಮಾಡ್ಕೊಳ್ಳೋದಾದ್ರೆ ನೋಡಿ, ಗಾಂಧೀಜಿ 3 ಸಾರಿ ಭೇಟಿಯನ್ನು ಕೊಡ್ತಾರೆ. 1920 ಕರಾವಳಿ ಭಾಗ 1921 ಫಸ್ಟು ಪ್ರಥಮ ಬಾರಿಗೆ ಅವರು ಭೇಟಿ ಕೊಡ್ತಾರೆ. ಆನಂತರ 1930 ಆಸ್ಪಾಸ್ನಲ್ಲಿ ಒಂದ್ಸರಿ ಮತ್ತೆ ಭೇಟಿ ಕೊಡ್ತಾರೆ. 1935 ಒಂದ್ಸರಿ ಭೇಟಿಯನ್ನು ಕೊಡ್ತಾರೆ, 3 ಸಾರಿ ಭೇಟಿಯನ್ನು ಕೊಡ್ತಾರೆ. ಅವರು ಉಡುಪಿಗೆ ಭೇಟಿ ಕೊಟ್ಟಾಗ ಅವರು ಅವರ ಭಾಷಣ ಕಾರ್ಯಕ್ರಮ ಅಜ್ಜರಕಾಡಿನಲ್ಲಿ ನಡೆಯಿತು. ಅಜ್ಜರಕಾಡು ಆ ಭಾಷಣ ಆದ್ಮೇಲೆ ಆ ಪ್ಲೇಸಿಗೆ ಅಜ್ಜರಕಾಡು ಅಂದ್ರೆ ಅಜ್ಜೇರ್ ಬಂದು ಮಾತಾಡಿದ್ರು. ಆಯ್ತಾ, ಗಾಂಧೀಜಿ ಅಂದ್ರೆ ಅಜ್ಜೇರ್. ಆಯ್ತಾ, ಹಾಗಾಗಿ ಅದಕ್ಕೆ ಅಜ್ಜರ್ ಕಾಡು ಅಂತೇಳಿ ಹೆಸರು ಈಗ ಬಂದಿರುವಂಥದ್ದು. ಅವರು ಅಲ್ಲಿ ಬಂದಾಗ ಇಲ್ಲಿ ಉಡುಪಿ ಅಂದ್ರೆ ಬಹಳ ಕೃಷ್ಣ ಮಠ ಬಹಳ ಫೇಮಸ್, ನೀವೊಂದು ಭೇಟಿ ಕೊಡಿ. ಅವರು ಗಾಂಧೀಜಿ ಎಷ್ಟು ಸ್ವಾತಂತ್ರ್ಯಕ್ಕೆ ಹೋರಾಟದಲ್ಲಿ ಎಷ್ಟು ತೀಕ್ಷ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ರೋ ಅಷ್ಟೇ ಹಿಂದೂ ಧರ್ಮದ ಬಗ್ಗೆ ಬಹಳವಂತ ಗೌರವ ಪ್ರೀತಿ ಇದ್ದಂಥವ್ರು. ಹೌದು ಹೌದು. ಆಯ್ತಾ, ಧಾರ್ಮಿಕ ವ್ಯಕ್ತಿ ಯಾಕೆಂದ್ರೆ ಅವರ ನೀವು ಆ ಭಜನ್ ಕೇಳಿದ್ರೆ ನಿಮ್ಗೆ ಗೊತ್ತಾಗಬೇಕು. ಆಯ್ತಾ, ಅವರೇ ರಚನೆ ಮಾಡಿದಂತ ಇದ್ದವ್ರು ಮತ್ತು ಸರ್ವಧರ್ಮಗಳಲ್ಲಿ ಗೌರವ ಇಟ್ಕೊಂಡಿದ್ದಂಥವ್ರು ಅಂತ ಅವ್ರು ಹೇಳಿದಾಗ ಅವ್ರು ಬೇಡ ಅನ್ನಿಲ್ಲ, ರಥಬೀದಿವರೆಗೂ ಹೋಗ್ತಾರೆ. ಅವರು ರಥಬೀದಿ ಹತ್ರ ಅಲ್ಲಿ ಹೋದಾಗ ಅವರು ತಮ್ಮ ಜೊತೆ ಇದ್ದವ್ರ ಹತ್ರ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಈ ವಿ ಎಸ್ ಪಣಿಯಾಡಿ ಅವರೆಲ್ಲ ಅವ್ರ ಜೊತೆಯಲ್ಲಿ, ಎಸ್ ಯು ಪಣಿಯಾಡಿ ಅವರೆಲ್ಲ ಅವ್ರ ಜೊತೆ ಇದ್ದ ಅವಾಗ ಅವ್ರನ್ನ ಕೇಳ್ತಾರೆ ಅವ್ರು. ಆಯ್ತಾ, ಇಲ್ಲಿ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬೋದಾ ಹೇಳಿ. ಅವಾಗ ಅವ್ರು ಹೇಳಿದ್ರು, ಇಲ್ಲ ಎಲ್ಲರೂ ಹೋಗ್ಲಿಕ್ಕಿಲ್ಲ, ಎಲ್ಲ
ಎಲ್ಲರಿಗೂ ಸಾರ್ವಜನಿಕವಾಗಿ ದೇವಸ್ಥಾನಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂದ್ರೆ ನಾನು ಕೂಡ ಹೋಗೋದಿಲ್ಲ. ಅಲ್ಲಿಂದ ಹಾಗೆ ವಾಪಸ್ ಬರ್ತಾರೆ. ಕೃಷ್ಣಮಠಕ್ಕೆ ಭೇಟಿಯೇ ಕೊಡಲ್ಲ ಅವರು. ಕೃಷ್ಣಮಠಕ್ಕೆ ಭೇಟಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಹಿಂದೂ ಧರ್ಮವನ್ನು ಅವರು ಅವಹೇಳನ ಮಾಡ್ತಿದ್ರು ಅಥವಾ ದ್ವೇಷ ಅರ್ಥ ಖಂಡಿತ ಅಲ್ಲ. ಇಲ್ಲಿ ಎಲ್ಲಿ ಹಿಂದೂ ಪ್ರತಿಯೊಬ್ಬ ಹಿಂದೂಗಳಿಗೆ ಅಥವಾ ಪ್ರತಿಯೊಬ್ಬ ಸಾರ್ವಜನಿಕವಾಗಿ ಎಲ್ಲರಿಗೂ ಹಿಂದೂಗಳಿಗೆ ಭೇಟಿಗೆ ಇದು ದರ್ಶನಕ್ಕೆ ಅವಕಾಶ ಇಲ್ಲ, ಅಲ್ಲಿ ನಾನು ಭೇಟಿ ಕೊಡಲ್ಲ ಅಂತ ಹೇಳಿದ್ದೆ ಅಷ್ಟೇ ಅವರು. ಅವರಿಗೆ ಕೃಷ್ಣನ ಬಗ್ಗೆ ತುಂಬ ಗೌರವ ಇತ್ತು, ರಾಮನ ಬಗ್ಗೆ ತುಂಬ ಗೌರವ ಇತ್ತು, ಅವರ ಆಕಾಂಕ್ಷೆ ಒಂದಾಗಿತ್ತು. ಈಗ ಹಿಂದೂ ದೇವಾಲಯ ಅಂತ ಹೇಳಿದ ಮೇಲೆ ಎಲ್ಲ ಹಿಂದೂಗಳಿಗೂ ಮುಕ್ತವಾಗಿ ಅವಕಾಶ ಇರಬೇಕು ದೇವರ ದರ್ಶನ ಮಾಡಲಿಕ್ಕೆ. ಅಷ್ಟೇ ಅವರ ಆ ಕಳಕಳಿ ಇದ್ದಿದ್ದು ಬಿಟ್ಟರೆ ಮತ್ತೆ ಬೇರೆ ಯಾವುದೇ ಉದ್ದೇಶ ಅವರಿಗೆ ಇರಲಿಲ್ಲ. ಹಾಗಾಗಿ ಅಲ್ಲಿ ದರ್ಶನವನ್ನು ಇದು ಮಾಡದೆ ಅವರು ವಾಪಸ್ಸು ಹೋಗ್ತಾರೆ. ಮತ್ತು ಅವರ ಈ ಮೂರು ಭೇಟಿಗಳಿಂದಾಗಿಯೇ ಕರಾವಳಿಯಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕಾವನ್ನು ಪಡ್ಕೊಳ್ತಾರೆ ನಿಜವಾಗಿ. ಯಾಕೆಂದರೆ ಕರ್ನಾಟಕದ ಉತ್ತರ ಕರ್ನಾಟಕ ಅಂತ ನಾವು ಇತ್ತೇನು ಕರಿತೇವೆ, ಅಲ್ಲಿ ನಾವು ಬಾಲಗಂಗಾಧರ ತಿಲಕ್, ಗೋಖಲೆ ಅವರುಗಳ ಪ್ರಭಾವ ಜಾಸ್ತಿ ಇತ್ತು. ಹಾಗಾಗಿ ಕರಾವಳಿ ಮತ್ತು ಮೈಸೂರು ಭಾಗದಲ್ಲಿ ಹೋರಾಟಗಳು ಆರಂಭ ಆಗೋದಕ್ಕಿಂತ ಮೊದಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ವಾತಂತ್ರ್ಯ ಚಳುವಳಿ ಹೋರಾಟಗಳು ತುಂಬ ವೇಗವನ್ನು ಪಡ್ಕೊಂಡು ಅಲ್ಲಿ ಬೆಳವಣಿಗೆ ಆಗುತ್ತೆ. ಬಟ್ ಕರಾವಳಿ ಮತ್ತು ಮೈಸೂರು ಭಾಗದಲ್ಲಿ ಆಗೋದಿಲ್ಲ, ಸ್ವಲ್ಪ ಇಲ್ಲಿ ನಿಧಾನ ಆಗುತ್ತೆ. ಆ್ಯಕ್ಚುಲಿ ನಿಜವಾಗಿ 1920 ನಂತರವೇ ಕರಾವಳಿ ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳು ಪ್ರಾರಂಭ ಆಗುವಂಥದ್ದು. ಓಕೆ, ಅದರ ನಂತರ ಗಾಂಧೀಜಿಯವರ ಗಾಂಧೀಜಿಯವರ ಭೇಟಿಯೇ ಕಾರಣ. ಅದಕ್ಕಿಂತ ಮೊದಲು ಇಲ್ಲಿ ಯಾವುದೇ ಕರಾವಳಿಯಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟದ ಇದನ್ನು ನೋಡೋದಿಲ್ಲ. ಓಕೆ, ಅಲ್ಲಿ ನೋಡೋದಿಲ್ಲ. ಇಲ್ಲಿ ಬಹುತೇಕ ಈಗ ಏನು ನಾವು ಸ್ವಾತಂತ್ರ್ಯ ಹೋರಾಟಗಳು ನಾವು ಸಂಗ್ರಹಿಸಿದ್ದೇವೆ ಮಾಹಿತಿಯನ್ನು, ನಮಗೆ ಆ ಮಾಹಿತಿಗಳನ್ನೆಲ್ಲ ನಾವು ಒಟ್ಟಾಗಿ ನಾವು ಗಮನಿಸಿದಾಗ ಇಲ್ಲಿನ ಹೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರರು ಭಾಗವಹಿಸಿದ್ದು ಉಪ್ಪಿನ ಸತ್ಯಾಗ್ರಹ, ಆಮೇಲೆ ಚಲಜಾವ್ ಚಳುವಳಿ, ಅಸಹಕಾರ ಚಳುವಳಿ, ಮತ್ತೆ ಅದೇ ಸ್ವದೇಶಿ ಚಳುವಳಿ, ಸ್ವದೇಶಿ ಚಳುವಳಿ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಇವುಗಳಲ್ಲಿ ಮಾತ್ರವೇ ಭಾಗವಹಿಸಿದ್ದು. ಅದಕ್ಕಿಂತ ಮೊದಲಿನ ಇದರಲ್ಲಿ ಭಾಗವಹಿಸಲಿಲ್ಲ. ಅಂದರೆ ಯಾಕೆ ಭಾಗವಹಿಸಲಿಲ್ಲ ಅಂದರೆ ಅವಾಗಿನ್ನೂ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಇಲ್ಲಿ ನಮ್ಮ ಜನರಲ್ಲಿ. ಓಕೆ, ಆ ಬಗ್ಗೆ ಹೆಚ್ಚು ಅರಿವಿರಲಿಲ್ಲ. ಯಾಕೆಂದರೆ ಈಗಿನ ಹಾಗೆ ಯಾವುದೇ ಮೊಬೈಲ್ ಇರಲಿಲ್ಲ, ಸಂಪರ್ಕ ಸಾಧನಗಳಿರಲಿಲ್ಲ, ಆಯಿತಾ. ಸೊ ಹಾಗಾಗಿ ಇಲ್ಲಿ ಇಲ್ಲಿ ಜನರಲ್ಲಿ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ತಿಳುವಳಿಕೆ ಬರಬೇಕಾದ್ರೆ, ಇವರಲ್ಲಿ ಆ ಒಂದು ಕಾವು ಉಂಟಾಗಬೇಕಾದ್ರೆ ಈ ಗಾಂಧೀಜಿಯ ಮೂರು ಭೇಟಿಗಳೇ ಬಹಳ ಮುಖ್ಯ. ಓಕೆ, ಇದು ಗಾಂಧೀಜಿ ಭೇಟಿ ನಂತರ ಇಲ್ಲಿ ಕಾವು ಪಡ್ಕೊಂಡು ನೂರಾರು ಜನ ಇದರಲ್ಲಿ ಧುಮುಕ್ತಾರೆ. ಅದರಲ್ಲಿ ಒಂದು ಹೆಸರು ನಾವು ನೆನಪು ಮಾಡ್ಕೊಳ್ಬೇಕು, ಈಗ ಆಗಲೇ ನಾನು ನಿಮ್ಗೆ ಹೇಳಿದೆ, ಎಂ ಡಿ ಅಧಿಕಾರಿ ಅಂತ ಹೇಳಿ. ಎಂ ಡಿ ಅಧಿಕಾರಿ ನೋಡಿ, ಅವರು ಮಂಗಳೂರಿನಲ್ಲಿ ಆಯ್ತಾ ಒಂದು ಸ್ವಾತಂತ್ರ್ಯ ಚಳುವ ಹೋರಾಟದ ಸಂದರ್ಭದಲ್ಲಿ ಒಂದು 1000 ಹುಡುಗರನ್ನ ಸೇರಿಸಿ, ಅಂದರೆ ಸ್ವಾತಂತ್ರ್ಯ ಹೋರಾಟಗಳನ್ನೆಲ್ಲ ಸೇರಿಸಿ ಆಯಿತಾ ಅವರು ಭಾಷಣ ಮಾಡೋದಕ್ಕೆ ಮುಂದಾಗ್ತಾರೆ. ಆಯಿತಾ, ಅವ್ರಿಗೆ ಗೊತ್ತಿರ್ತದೆ ಲಾಠಿ ಚಾರ್ಜ್ ಆಗ್ತದೆ, ಪೊಲೀಸರು ದಬ್ಬಾಳಿಕೆ ಮಾಡ್ತಾರೆ ನಮ್ಮ ಮೇಲೆ, ಬ್ರಿಟಿಷರು ದಬ್ಬಾಳಿಕೆ ಮಾಡ್ತಾರೆ ಅಂತ ಗೊತ್ತಿರ್ತದೆ. ಅದು ಗೊತ್ತಿದ್ದರೂ ಕೂಡ ಅವರು ಯಾವುದೇ ಧೈರ್ಯ ಗೆಡದೆ ವೇದಿಕೆಯನ್ನು ಹತ್ತಿ ಅವರು ಘೋಷಣೆಯನ್ನು ಕೊಡ್ತಾರೆ, ಭಾರತ್ ಮಾತಾ ಕಿ ಜೈ ಅಂತ. ಆಯ್ತಾ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂದೇಳಿ ಕೂಗ್ತಾರೆ. ಆಯ್ತಾ, ಹಾಗೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂದೇಳಿ ಕೂಗ್ತಿದ್ದಾಗೆ ಲಾಠಿಗಳಲ್ಲಿ ಬೀಳಲಿಕ್ಕೆ ಶುರು ಆಗ್ತಾರೆ. ಆಯ್ತಾ, ಆದರೂ ಜಪ್ಪ ಎನ್ನುವುದಿಲ್ಲ ಇವರು, ಇವರಿಗೂ ಬೀಳ್ತದೆ ಲಾಠಿ ಇಟ್ಟು, ಜಪ್ಪ ಎನ್ನಲ್ಲ, ಹೊಡೀರಿ ಎಷ್ಟು ಹೊಡಿತೀರಿ, ಹಾಂ ಕೊಡ್ತಾರೆ. ಕೊನೆಗೆ ಒಂದು ದೊಡ್ಡ ಪೆಟ್ಟು ತಲೆ ಬಂಡೆಗೆ ಬೀಳ್ತದೆ, ಮಂಡೆ ಎರಡಾಗ್ತದೆ, ರಕ್ತ ಚೆಲ್ತದೆ, ಅವಾಗ ಕುಸ್ತು ಬೀಳ್ತಾನೆ ಅವರು. ಅವಾಗ ಕೂಡಲೇ ಅವ್ರನ್ನ ಅವರ ಜೊತೆಗಾರರು ಇಮ್ಮಿಡಿಯೇಟ್ ಅವ್ರನ್ನ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಅವ್ರಿಗೆ ಎಷ್ಟೋ ದಿನ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ, ಅಂದ್ರೆ ಅಷ್ಟು ಬಲವಾದ ಪೆಟ್ಟು ಬಿದ್ದಿರುತ್ತೆ. ಓಕೆ, ಅಷ್ಟು ಬಲವಾದ ಪೆಟ್ಟು ಹೋಗಿರುತ್ತೆ. ಓಕೆ, ಆಯ್ತಾ. ಹೀಗೆ ಅನೇಕ ಜನ ನಮ್ಮ ಕರಾವಳಿಯ ಸ್ವಾತಂತ್ರ್ಯ ಹೋರಾಟಗಾರರು ಪೆಟ್ಟು ತಿಂದಿದ್ದಾರೆ, ನೋವನ್ನು ಅನುಭವಿಸಿದ್ದಾರೆ, ಕಳ್ಕೊಂಡವರೇ ತ್ಯಾಗ. ಇವತ್ತು ಆ ತ್ಯಾಗವನ್ನು ನಾವು ಅನುಭವಿಸ್ತಾ ಇದ್ದೇವೆ, ಅದನ್ನ ಅರ್ಥಪೂರ್ಣವಾಗಿ ಅನುಭವಿಸ್ಬೇಕು ಅಂತ ನಾನು ಹೇಳುದು. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲಿ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಸ್ವಾತಂತ್ರ್ಯ ಅಂದ್ರೆ ಸ್ವೇಚ್ಛೆ ಅಲ್ಲ, ಸ್ವೇಚ್ಛೆ ಅಲ್ಲ. ಯಾಕೆಂದ್ರೆ ಇವತ್ತು ಈಗ ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ ಈಗ ರಜೆ ಕೊಟ್ಟ ಕೂಡಲೇ ಹೆಚ್ಚಿನ ಯುವಕರು ಮಾಡೋದು ಹೇಳಿದ್ರೆ, ಇವತ್ತು ಸ್ವತಂತ್ರ ನಮಗೆ ರಜೆ, ನಡಿ ಬಾರಿಗೆ ಹೋಗುವ, ಅಥವಾ ಅಲ್ಲಿ ಹೋಗುವ ಇಲ್ಲಿ ಹೋಗುವ, ಕುಡಿದು ಕುಪ್ಪಳಿಸುವಂಥದ್ದು, ಇದು ಸ್ವಾತಂತ್ರ್ಯ, ಇದು ಸ್ವೇಚ್ಛಾಚಾರ. ಎಸ್ ಎಸ್ ಸರ್, ಎಸ್ ಖಂಡಿತ. ಸ್ವೇಚ್ಛಾಚಾರ ಬೇರೆ, ಸ್ವಾತಂತ್ರ್ಯ ಬೇರೆ. ಹೌದು, ಇದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ.
ಖಂಡಿತ ಆಯ್ತಾ? ಖಂಡಿತ. ಸೊ ವೀಕ್ಷಕರೇ, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಜನರ ಹೆಸರುಗಳನ್ನು ಎತ್ತಿದ್ದೇವೆ, ಆದರೆ ಎತ್ತದಿರುವಂಥ ಹೆಸರುಗಳು ಕೂಡ ತುಂಬ ಇದೆ. ನಾವು ಕಾರ್ಯಕ್ರಮ ಮುಗಿಸಿದ ಮುಂಚೆ ಒಂದು ವಿಚಾರ ಹೇಳಬೇಕಾದ ಏನು ಅಂತ ಹೇಳಿದ್ರೆ, ಹೊಂಬೆಳಕು ಪುಸ್ತಕ ನೀವೆಲ್ಲರೂ ಓದಬೇಕು. ಈ ಉಡುಪಿ ಭಾಗದ ಕರಾವಳಿ ಭಾಗದ ಸ್ವಾತಂತ್ರ್ಯ ಹೋರಾಟಗಾರ ನೆನಪು ಮಾಡ್ಕೊಳ್ಳುವಂಥ ಒಂದು ಪುಸ್ತಕ, ಹಾಜಿ ಅಬ್ದುಲ್ಲರ ಬಗ್ಗೆ ಮುರಳೀಧರ ಉಪಾಧಿ ಹಿರೇಡ್ಕರ್ ಬರೆದಿರುವಂಥ ಪುಸ್ತಕವನ್ನು ಓದಬೇಕು. ಇಂಥ ಯಾವುದಾದ್ರೂ ಪುಸ್ತಕಗಳು ಸಿಕ್ಕಿದ್ರೆ, ಅಥವಾ ನೀವು ಯೂಟ್ಯೂಬಲ್ಲಿ ನೋಡಿದರೆ ಹಾಜಿ ಅಬ್ದುಲ್ಲರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಕೂಡ ಬಂದಿದೆ, ಉಡುಪಿ ಉಕ್ಕರ್ ಮಾಡಿರುವಂಥ ಡಾಕ್ಯುಮೆಂಟ್ರಿ, ಅದನ್ನು ಕೂಡ ನೀವು ನೋಡಬೇಕು. ಅಂದರೆ ಸ್ವಾತಂತ್ರ್ಯ ಹೋರಾಟಗಾರ ಸವಿ ನೆನಪು ಅನ್ನುವಂಥದ್ದನ್ನ ನಾವು ಒಂದು ದಿನಕ್ಕೆ ಮಾತ್ರ ಇಟ್ಕೊಳ್ಳದೆ, ಅವರ ತ್ಯಾಗ ಬಲಿದಾನವನ್ನು ಪ್ರತಿ ಕ್ಷಣ ಪ್ರತಿ ದಿನ ನೆನಪು ಮಾಡಿಕೊಂಡಾಗ ಮಾತ್ರ ನಾವು ಇವತ್ತು ಅನುಭವಿಸ್ತಿರುವಂಥ ಸ್ವಾತಂತ್ರ್ಯದ ಬೆಲೆ ಏನು ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತಾ ಹೋಗುತ್ತೆ. ಸೊ ಕಾರ್ಯಕ್ರಮದ ಮಿತಿಯಿಂದಾಗಿ ನಾವು ಅನೇಕ ಹೆಸರುಗಳನ್ನ ಎತ್ಕೊಳ್ಳಿಕ್ ಆಗಲಿಲ್ಲ, ಆದರೂ ಕೂಡ ಬಹಳ ಅತ್ಯಮೂಲ್ಯವಾದಂಥ ನೆನಪುಗಳನ್ನು ಹೆಕ್ಕಿ ಕೊಟ್ಟಂಥ ಪ್ರೊಫೆಸರ್ ಟಿ ಮುರುಗೇಶ್ ಅವರಿಗೆ ನಮ್ಮ ವಾಹಿನಿ ಪರವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಸ್ವಾತಂತ್ರ್ಯ ಹೋರಾಟಗಾರ ಸವಿ ನೆನಪು ನನಗಾಗಲೇ ಹೇಳಿದ ಹಾಗೆ ಅದು ಒಂದು ದಿನದ ಮಾತಲ್ಲ, ಅದು ಹೃದಯದಲ್ಲಿ ಇರಬೇಕಾದದ್ದು. ಸ್ವಾತಂತ್ರ್ಯ ಅನ್ನುವಂಥದ್ದು ಇವರ ತ್ಯಾಗ, ಇವರ ಬಲಿದಾನ, ಇವರು ಹರಿಸಿದಂಥ ರಕ್ತದ ಮೂಲಕವಾಗಿ ನಮ್ಗೆ ಬಂದಿರುವಂಥದ್ದು. ಅದನ್ನು ಉಳಿಸ್ಕೊಳ್ಳುವ, ಬೆಳೆಸ್ಕೊಳ್ಳುವ, ಮತ್ತು ಈ ದೇಶವನ್ನು ಒಂದು ಸುಭದ್ರ ದೇಶವನ್ನಾಗಿ ಕಟ್ಟುವಂಥ ಜವಾಬ್ದಾರಿ ನಾವೆಲ್ಲರೂ ಅದಕ್ಕಾಗಿ ಪಣ ತೊಡುವ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವಾಲ್ 24x7.